ಹಾಯ್ ಆಲ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವ್ಲಾಗನ್ನು ನಾನು ಸೋಮವಾರದ ನೈಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನಮ್ಮ ಸಿಯೋನ್ಗೆ ಕೆಮ್ಮು ಮತ್ತು ಶೀತ ಮಾತ್ರ ಇದ್ದಂಥದ್ದು, ಬಟ್ ಈಗ ಜ್ವರ ಕೂಡ ಬರ್ತಾ ಇದೆ. ಸೊ ನಿನ್ನೆಯಿಂದ ಸ್ವಲ್ಪ ಜ್ವರ ಜಾಸ್ತಿನೇ ಇದೆ. ಅವನಿಗೆ ಮದ್ದು ಕೊಟ್ಟರು ಕೂಡ ಸರಿ ಕಡಿಮೆ ಆಗ್ತಾ ಇಲ್ಲ. ಇಲ್ಲಿ ನಾವು ನೈಟ್ ಮಲಗಲಿಕ್ಕೆ ಮುಂಚೆ ಎಲ್ಲರೂ ಕೂಡ ಬ್ರಷ್ ಮಾಡ್ಕೊಳ್ತಾ ಇದ್ದೇವೆ. ನಾನು ಕೂಡ ಬ್ರಷ್ ಮಾಡ್ತಾ ಇದ್ದೇನೆ. ಬ್ರಷ್ ಮಾಡುವಾಗಂತೂ ನನ್ನ ಮಗು ನನ್ನ ಕಾಲ ಹತ್ರನೇ ಇರ್ತಾನೆ. ಸೊ ಬ್ರಷ್ ಎಲ್ಲ ಮಾಡಿ ಆದ ನಂತರ ನಾನಿಲ್ಲಿ ಫೇಸ್ ವಾಶ್ ಮಾಡಲಿಕ್ಕೆ ಅಂತ ಹೇಳಿ ಬಂದಿದ್ದೇನೆ. ನೀವು ಕೇಳ್ತಾ ಇರ್ತೀರಲ್ವ, ಸೊ ಕ್ಯೂರ್ ಸ್ಕಿನ್ ಯೂಸ್ ಮಾಡಿ ಏನಾದರೂ ಡಿಫ್ರೆನ್ಸ್ ಇದೆ ಅಂತ ಹೇಳಿ ತುಂಬಾ ಡಿಫ್ರೆನ್ಸ್ ಇದೆ. ನಾನು ನಿಮಗೆ ತೋರಿಸ್ತೇನೆ. ಕ್ಯೂರ್ ಸ್ಕಿನ್ ಆ್ಯಪನ್ನು ನೀವು ಆ್ಯಪಲ್ ಸ್ಟೋರ್ ಅಥವಾ ಪ್ಲೇ ಸ್ಟೋರ್ ಎರಡರಿಂದ ಕೂಡ ಡೌನ್ಲೋಡ್ ಮಾಡ್ಕೊಳ್ಬೋದು. ಅದಾದ ನಂತರ ನಿಮಗೆ ಈ ರೀತಿಯಲ್ಲಿ ಸ್ವಲ್ಪ ಎಲ್ಲ ಕ್ವೆಶನ್ಸನ್ನು ಕೇಳ್ತಾರೆ ಆ್ಯಪಿಂದ. ಸೊ ಅದಾದ ನಂತರ ನಿಮ್ಮ ಫ್ರಂಟ್ ಮತ್ತು ಸೈಡ್ ವೇಸಿದು ಫೋಟೋ ತೆಗೆದು ಅದರಿಂದ ನಿಮ್ಮ ಸ್ಕಿನ್ನನ್ನು ಅನಾಲಿಸಿಸ್ ಮಾಡಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಡಾಕ್ಟರ್ ನಿಮಗೆ 1499 ಒಂದು ಕಿಟ್ಟನ್ನು ರೆಡಿ ಮಾಡಿ ಕೊಡ್ತಾರೆ. ಇದು ಡಾಕ್ಟರೇ ಕೊಡೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿರುವ ಪ್ರಾಬ್ಲಮ್ ಏನು ಮತ್ತು ಯಾವ ಒಂದು ಕಂಟೆಂಟ್ನ ಅಗತ್ಯ ಇದೆ ಅದನ್ನು ಮಾತ್ರ ಅವ್ರು ಕೊಡುವಂಥದ್ದು. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ನಾನಿಲ್ಲಿ ನೈಟ್ ರುಟೀನನ್ನು ತೋರಿಸ್ತಾ ಇದ್ದೇನೆ. ಯಾವಾಗಲೂ ನಿಮಗೆ ಮಾರ್ನಿಂಗ್ ಇದು ತೋರಿಸುವಂಥದ್ದಲ್ಲ. ಸೊ ನೈಟ್ ನಾನಿಲ್ಲಿ ಒಂದು ಕ್ರೀಮನ್ನು ಅಪ್ಲೈ ಮಾಡ್ತಾ ಇದ್ದೇನೆ. ನನಗೆ ಎಲ್ಲಿ ಎಲ್ಲ ಪಿಗ್ಮೆಂಟೇಷನ್ ಇದೆ, ಆ ಕಪ್ಪು ಕಲೆಗಳೆಲ್ಲೆಲ್ಲಿ ಇದೆ ಅಲ್ಲಿ ಮಾತ್ರ ಹಾಕ್ಲಿಕ್ಕಿರುವಂಥದ್ದು, ಬೇರೆ ಕಡೆ ಹಾಕ್ಲಿಕ್ಕಿಲ್ಲ. ಮತ್ತು ವಾರದಲ್ಲಿ 2 ಅಥವಾ 3 ದಿನ ಹಾಕ್ಲಿಕ್ಕಿರುವಂಥದ್ದು ಈ ಒಂದು ಕ್ರೀಮ್. ಸೊ ಇಂಥದ್ದು 2 ಟೈಪಿದು ಕ್ರೀಮ್ ಇದೆ. ಸೊ ಎರಡನ್ನು ಕೂಡ ವಾರದಲ್ಲಿ 1 ದಿನ ಬಿಟ್ಟು 1 ದಿನ ಆ ರೀತಿಯಲ್ಲಿ ಹಾಕ್ಲಿಕ್ಕಿರ್ತದೆ. ಸೊ ಕ್ಯೂರ್ ಸ್ಕಿನ್ ಅಂತೂ ಬೆಸ್ಟ್ ಇದೆ. ಫ್ರೀ ಸ್ಕಿನ್ ಅನಾಲಿಸಿಸ್ ಸಿಗ್ತದೆ, ಫ್ರೀ ಡಾಕ್ಟರ್ ಕನ್ಸಲ್ಟೇಷನ್ ಕೂಡ ಸಿಗ್ತದೆ. ಸೊ ಟೈಮ್ ಅಂತೂ ತುಂಬ ಸೇವ್ ಆಗ್ತದೆ. ಮನೆಯಲ್ಲೇ ಇದ್ದು ನೀವು ಪ್ರಾಡಕ್ಟ್ಸನ್ನು ಕೂಡ ತರಿಸ್ಬೋದು. ನಿಮಗೆ ಈ ಪ್ರಾಡಕ್ಟ್ಸ್ ಬೇಕಾದಲ್ಲಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ. ಆ ಲಿಂಕ್ ಮೂಲಕ ನೀವು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನನ್ನ ಒಂದು Delight100 ಅನ್ನುವಂತಹ ಕೂಪನ್ ಕೋಡನ್ನು ಯೂಸ್ ಮಾಡಿದರೆ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗ್ತದೆ. ಮತ್ತು ನಿಮ್ಮ ಫುಡ್ಡಲ್ಲಿ ಕೂಡ ಕೆಲವೊಂದು ಚೇಂಜಸ್ ಮಾಡಬೇಕಾಗ್ತದೆ. ನೀವು ಸ್ವಲ್ಪ ಹೆಚ್ಚು ನೀರನ್ನು ಕುಡಿಬೇಕು ಮತ್ತು ಒಳ್ಳೆ ನ್ಯೂಟ್ರಿಷಿಯಸ್ ಆಗಿರುವಂತಹ ಫುಡ್ಡನ್ನು ಕನ್ಸ್ಯೂಮ್ ಮಾಡಬೇಕು. ಆಗ ಮಾತ್ರ ನಿಮಗೆ ಕರೆಕ್ಟಾಗಿರುವಂಥ ವಿಸಿಬಲ್ ಡಿಫ್ರೆನ್ಸ್ ಗೊತ್ತಾಗುವಂಥದ್ದು. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ 7 ಗಂಟೆ ಆಗುವಾಗ ನಾವು ಎದ್ದು ಹೊರಗೆ ಬಂದಿದ್ದೇವೆ. ಬೇಗನೆ ಎದ್ದಿದ್ದೇವೆ, ಬಟ್ ಹೊರಗೆ ಈಗ ಬಂದು ಕೂತ್ಕೊಂಡಿರುವಂಥದ್ದು. ಯಾಕೆಂದರೆ ಸಿಯೋನ್ಗೆ ಜ್ವರ ಇರೋದ್ರಿಂದ ನಾನಿವತ್ತು ಕಳಿಸ್ತಾ ಇಲ್ಲ. ನಿನ್ನೆ ಆದರೆ ರಜೆ ಇತ್ತು, ಮೊದಲೇ ಜ್ವರ ಉಂಟಲ್ಲ, ಮತ್ತು ಇವನನ್ನು ಕಳಿಸಿ ಈಗ ಸ್ವಲ್ಪ ಕಡಿಮೆ ಉಂಟು. ಆದರೆ ಇವನನ್ನು ಕಳಿಸಿ ಮತ್ತು ಬೇರೆ ಮಕ್ಕಳಿಗೆ ಕೂಡ ಶುರುವಾದರೆ ಅಂತ ಹೇಳಿ ನಾನಿವತ್ತು ಕಳಿಸ್ತಾ ಇಲ್ಲ ಅವನನ್ನು. ಸೊ ಸ್ವಲ್ಪ ಲೇಟಾಗಿಯೇ ಎದ್ದಿದ್ದೇನೆ. ಹೇಗಿದ್ರೂ ಈ ಲಂಚ್ ಎಲ್ಲ ಪ್ರಿಪೇರ್ ಮಾಡಿ ಕೊಡಲಿಕ್ಕೆಲ್ಲ ಇಲ್ಲ ಅಲ್ಲ. ಯಾವಾಗ ರಜೆ ಇರ್ತದೆ ಯಾವಾಗ ಸ್ವಲ್ಪ ಹೊತ್ತು ಮಲಗು ಅಂತ ಹೇಳಿ ನಾನು ಯೋಚನೆ ಮಾಡ್ತಾ ಇರ್ತೇನೆ. ಹಾಗಂತ ನನ್ನ ಚಿಕ್ಕ ಮಗು ಬೇಗನೆ ಎದ್ದೇಳ್ತಾನೆ. ಚಿಕ್ಕವನು ಸಹ ಇದ್ದಾನೆ, ದೊಡ್ಡವನು ಸಹ ಇದ್ದಾನೆ. ನಿನ್ನೆ ನೈಟ್ ಒಳ್ಳೆ ಮಳೆ ಆಗಿತ್ತು, ನೋಡ್ಬೋದು ನೀವು ಅಂಗಳ ಎಲ್ಲ ಚಂಡಿಯಾಗಿದೆ. ಈಗ ಸ್ವಲ್ಪ ಹೊತ್ತು ಬಿಸಿಲು, ಸ್ವಲ್ಪ ಹೊತ್ತು ಮಳೆ, ಹೀಗೇನೆ ಹೀಗಿದ್ರೆ ಮತ್ತೆ ವೆದರ್ ಚೇಂಜ್ ಆದ ಕೂಡಲೇ ಹುಷಾರಿಲ್ಲದೆ ಆಗುವಂಥದ್ದು ಕೂಡ ಜಾಸ್ತಿನೇ. ನಾನಿಲ್ಲಿ ನಿನ್ನೆ ರೆಸಿನ್ ಆಟನ ಮಾಡಿಟ್ಟಿದ್ದೆ, ರೆಸಿನ್ ಕ್ಲಾಕ್ ಮಾಡಲಿಕ್ಕೆ ಅಂತ ಹೇಳಿ. ವಾಲ್ ಕ್ಲಾಕ್, ನಮ್ಮ ವಾಲ್ ಕ್ಲಾಕ್ ಹಾಳಾಗಿತ್ತು, ಹೊಸದು ತರಬೇಕಂತ ಹೇಳಿ. ಹೋದಾಗ ನೆನಪೇ ಆಗೋದಿಲ್ಲ, ಹಾಗಾಗಿ ಹೇಗಿದ್ರು ನನಗೆ ಮಾಡಲಿಕ್ಕೆ ಗೊತ್ತಲ್ಲ, ಒಂದು ಮಾಡುವ ಅಂತ ಹೇಳಿ ಮಾಡಿಟ್ಟಿದ್ದೆ, ಡ್ರೈ ಆಗಲಿಕ್ಕೆ ಅಂತ ಹೇಳಿ ಇಟ್ಟಂಥದ್ದು. ಈಗ ಒಳ್ಳೆ ಡ್ರೈ ಆಗಿದೆ. ಈಗ 24 ಅವರ್ಸ್ ಆಗಲಿಲ್ಲ, ಬಟ್ ಅಷ್ಟೆಲ್ಲ ಡ್ರೈ ಆಗಿದೆ. ಈಗಲೇ ನಾನು ಮಾಸ್ಕಿಂಗ್ ಟೇಪ್ ಎಲ್ಲ ತೆಗೆದಿದ್ದೇನೆ ಸೈಡಿದು. ಮತ್ತು ಉಳಿದಂಥ ಸ್ವಲ್ಪ ರೀಸನ್ ಬಾಕಿ ಬಂದಿತ್ತು, ಸೊ ಅದನ್ನು ಇಯರಿಂಗ್ ಮೋಲ್ಡಿಗೆ ಹಾಕಿಟ್ಟಿದ್ದೆ. ಸೊ ಇಯರಿಂಗ್ಸ್ ಕೂಡ ರೆಡಿಯಾಗಿದೆ. ಮಕ್ಕಳಿಬ್ಬರು ಕೂಡ TV ನೋಡ್ತಾ ಇದ್ದಾರೆ, ನಾನು ಬ್ರಷ್ ಮಾಡುವ ಅಂತ ಹೇಳಿ ಬಂದಿದ್ದೇನೆ.
ಹೀಗೆ ಸ್ಕೂಲೆಲ್ಲ ಇಲ್ಲದಿದ್ದರೆ ಅಷ್ಟೊಂದು ಹರಿ ಮಾಡಬೇಕಂತ ಇಲ್ಲ, ಇಲ್ಲಾದರೆ ಎಲ್ಲ ಕೆಲಸ ರಪ್ಪರಪ್ಪ ಅಂತ ಹೇಳಿ ಆಗಬೇಕು. ಒಂದು ಗಂಟೆ ಒಳಗೆ ಬ್ರೇಕ್ಫಾಸ್ಟ್, ಲಂಚಿದ್ದು ಅದು ಎಲ್ಲದೂ ಕೂಡ ಪ್ರಿಪ್ರೇಷನ್ ಆಗಬೇಕಲ್ಲ. ಸೊ ಇವತ್ತಂತೂ ಆರಾಮ, ಯಾಕೆಂದರೆ ಹೇಗಿದ್ರೂ ಸ್ಕೂಲಿಲ್ಲ. ನಮ್ಮ ಮನೆಯ ಇಲ್ಲಿ ಹಿಂದೆ ಸೈಡಿದು ವಿಂಡೋ ಹೀಗೆ ನಡ್ಕೊಂಡು ಹೋಗುವಾಗ ಎಲ್ಲ ತಾಗ್ತದೆ, ಅದಕ್ಕೆ ನಾನು ಮಾವನ ಹತ್ರ ಹೇಳ್ತಾ ಇದ್ದೆ ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಿ ಅಂತ ಹೇಳಿ. ಯಾಕೆಂದರೆ ಏಜ್ ಆದವರಿಗೆ ಸ್ವಲ್ಪ ತಾಗಿದ್ರೆ ಸಾಕಲ್ಲ, ಅವ್ರು ಮತ್ತೆ ಬೀಳುವಂಥದ್ದೇ ಅಷ್ಟೊಂದು ಬಲ ಇರೋದಿಲ್ಲ. ಹಾಗಾಗಿ ನಾನೆಲ್ಲ ವಿಂಡೋಸನ್ನು ಕ್ಲೋಸ್ ಮಾಡ್ತಾ ಇದ್ದೇನೆ. ಮತ್ತು ಯಾವ ಮನೆಯಲ್ಲಿ ಪ್ರಾಯ ಆದವರು ಮತ್ತು ಚಿಕ್ಕ ಮಕ್ಕಳಿರ್ತಾರೆ ಅವರು ಆ ಒಂದು ಮನೆಯವರು ಬೇಬಿ ಪ್ರೂಫ್ ಮತ್ತು ಓಲ್ಡ್ ಏಜ್ ಪೀಪಲ್ ಪ್ರೂಫ್ ಮಾಡಬೇಕು ಮನೆಯನ್ನು, ಇಲ್ಲಾದರೆ ತುಂಬಾ ಕಷ್ಟ. ಈಗ ಸ್ಟೆಪ್ಸ್ ಎಲ್ಲ ಇದೆ ಅದರ ಮನೆಯಲ್ಲಿ, ತುಂಬ ಕಷ್ಟ. ಅದಕ್ಕೆ ನಾವು ಮನೆ ಕಟ್ಟುವಾಗ ಕೂಡ ನನಗೆ ಕೂಡ ಕಾಲಿಗೆ ಸರ್ಜರಿ ಎಲ್ಲ ಆಗಿದ್ದಲ್ಲ, ಹಾಗಾಗಿ ನಾನು ಡಬಲ್ ಅಂದರೆ ಮೇಲೆ ಕೆಳಗೆ ಎರಡು ಫ್ಲೋರಿದ ಹೌಸ್ ಬೇಡ ಅಂತಲೇ ಹೇಳಿದ್ದಂಥದ್ದು, ಒಂದೇ ಇರಲಿ ನೆಲದಲ್ಲಿ ಅಂತ ಹೇಳಿ. ಯಾಕೆಂದರೆ ಕಷ್ಟ ಆಗ್ತದೆ, ಅವರಿಗೆ ಸೋಗ್ಲಿಕ್ಕೆ ಆಗೋದಿಲ್ಲ ಮತ್ತು ನನಗೆ ಸೋಗ್ಲಿಕ್ಕೆ ಆಗೋದಿಲ್ಲ, ಅದರ ಕ್ಲೀನ್ ಯಾರು ಮಾಡೋದಲ್ವ. ಅದಕ್ಕೆ ಸ್ವಲ್ಪ ಸ್ಪೇಸ್ ಹಾಳಾದರೂ ಪರವಾಗಿಲ್ಲ ಅಂತ ಹೇಳಿ ಒಂದೇ ಫ್ಲೋರಲ್ಲಿ ಮನೆಯನ್ನು ಕಟ್ಟಿರುವಂಥದ್ದು. ನಾನು ಇಲ್ಲಿ ಕಿಚನಿಗೆ ಬಂದ ಕೂಡಲೇ ನನಗೆ ಬೆಳಿಗ್ಗೆ ಈ ಇಲಿಯ ಗೂಡಲ್ಲಿ ಇಲಿಗಳು ಸಿಕ್ಕಿದೆ. ಮೊನ್ನೆ ನೈಟ್ ಇಲಿಗಳು ಸೌಂಡ್ ಮಾಡ್ತಾ ಇತ್ತು. ನೆಕ್ಸ್ಟ್ ಡೇ ನಾವು ಅಟ್ಟಕ್ಕೆ ಹೋಗಿ ನೋಡುವಾಗ, ಅಂದರೆ ಹಿಂದಿನ ದಿನ ನಾನು ಟಾರ್ಚ್ ಹಾಕಿ ನೋಡಿದ್ದೆ, ಹಾಗಾಗಿ ಇಲ್ಲಿ ಮರಿಗಳನ್ನೆಲ್ಲ ಶಿಫ್ಟ್ ಮಾಡಿತ್ತು ಬೇರೆ ಕಡೆಗೆ. ನೈಟಲ್ಲೇ ರಾತ್ರಿ ಶಿಫ್ಟ್ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಹಾಗೆ ಶಿಫ್ಟ್ ಮಾಡಿತ್ತು ನೋಡಿ. ಇಷ್ಟು ದೊಡ್ಡ ದೊಡ್ಡ ಮರಿಗಳನ್ನು ಇಟ್ಕೊಂಡು ಕೂತ್ಕೊಂಡಿತ್ತು, ಬಟ್ ಎಲ್ಲದನ್ನು ನೆಕ್ಸ್ಟ್ ಡೇಗೆ ಶಿಫ್ಟ್ ಮಾಡಿತ್ತು. ನಿನ್ನೆ ತಾಯಿ ಮತ್ತು ಮಗು ಬಂದು ಬಿದ್ದಿತ್ತು ಕಾಣ್ತದೆ. ನಿನ್ನೆ ಕೂಡ ಎರಡು ಇಲಿಗಳು ಗೂಡೊಳಗೆ ಬಿದ್ದಿತ್ತು, ಇವತ್ತು ಕೂಡ ಎರಡು ಮರಿಗಳು ಬಿದ್ದಿದೆ. ಇಲಿಗಳದ್ದು ಉಪ್ಪಾದ್ರ ಅಂತ ಹೇಳಿದರೆ ಸಹಿಸ್ಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಎಂತ ಇಟ್ಟರು ಸಹ ವೆಜಿಟೇಬಲ್ ಇಟ್ಟರು ಕೂಡ ಬಂದು ತಿನ್ನುವಂಥದ್ದು. ಪೊಟೆಟೊಲೋ ಒಂದು ಫುಲ್ ಪೊಟೆಟೋನ ತೊಗೊಂಡು ಹೋಗ್ತದೆ, ಮತ್ತು ವೈರ್ಗಳು ಕಟ್ ಮಾಡುವಂಥದ್ದು. ನಮ್ಮ ಟೋಸ್ಟರ್ ವೈರನ್ನು ಫುಲ್ ಕಟ್ ಮಾಡಿದೆ, ಮತ್ತು ಇನ್ನೊಂದು ನಮ್ಮ DVD ಪ್ಲೇಯರ್ ಇದು ಕೂಡ ವೈರೆಲ್ಲ ಕಟ್ ಮಾಡಿ ಹಾಕಿದೆ, ಯಾವುದನ್ನು ಕೂಡ ಉಳಿಸ್ತಾ ಇಲ್ಲ, ಎಲ್ಲ ಉಪ್ಪದ್ರೇ. ಹಾಗಾಗಿ ಗೂಡನ್ನು ಇಡುವಂಥದ್ದು. ಇಲ್ಲಿ ನಾನು ಬೆಳಿಗ್ಗೆ ಚಹನ ಇಟ್ಕೊಳ್ತಾ ಇದ್ದೇನೆ. ಚಹಾ ಮತ್ತು ಬ್ರೇಕ್ಫಾಸ್ಟ್ ಎಲ್ಲ ಇನ್ನೂ ರೆಡಿ ಆಗಬೇಕು ಇವತ್ತು ಬ್ರೇಕ್ಫಾಸ್ಟಿಗೆ. ಚಪಾತಿ ಮಾಡುವ ಅಂತ ಹೇಳಿ ನಿನ್ನೆ ನಾನು ಹಿಟ್ಟನ್ನೆಲ್ಲ ಕಲಸಿ ಇಟ್ಕೊಂಡಿದ್ದೆ. ಹಿಟ್ಟು ಕಲಸಿ ಇಟ್ಕೊಂಡ್ರೆ ಮಾತ್ರ ಈಸಿ ಆಗ್ತದೆ, ಸ್ಕೂಲಿದ್ದರೂ ಸ್ಕೂಲ್ ಇಲ್ಲ ಆದರೂ ಕೂಡ. ಮತ್ತು ಚಪಾತಿ ಕೂಡ ಸಾಫ್ಟ್ ಆಗ್ತದೆ. ಇವತ್ತು ನಮಗೆ ಹಾಲು ನೆನೆ ಹಸ್ಬೆಂಡ್ ತಂದಿರಲಿಲ್ಲ, ಹಸ್ಬೆಂಡ್ ಬರುವಾಗ ಅವರಿಗೆ ನೆನಪಿರಲಿಲ್ಲ, ಹಾಗಾಗಿ ಇಲ್ಲಿ ನಾನು ಸ್ವಲ್ಪ ಹಾಲಿತ್ತು, ಅದೇ ಹಾಲಿಗೆ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡಿದ್ದೇನೆ. ನಾನು ಕಿಚನಲ್ಲಿರುವಾಗ ಮಕ್ಕಳನ್ನು ಇಬ್ಬರು ಎದ್ದಿದ್ದಾರೆ ಆದರೆ ಅಲ್ಲಿಯೇ ಬಿಡುವಂಥದ್ದು TV ಇರುವಲ್ಲಿ, ಯಾಕೆಂದರೆ ಇಲ್ಲಿ ಬಂದರೆ ಏನಾದರೂ ಒಂದು ಕೆಳಗೆ ಬಿದ್ದಿದ್ದನ್ನು ತೆಗೆದು ಮಗು ಬಾಯಿಗೆ ಹಾಕ್ತಾನೆ ಅಲ್ವ, ಹಾಗಾಗಿ ಅಲ್ಲಿಯೇ ಇಡುವಂಥದ್ದು. ಈಗ ನೋಡಿ ನನಗೆ ಕಾಣಿಸ್ತಿಲ್ಲ, ಅವನಿಗೇನೋ ಕಾಣಿಸಿದೆ. ಎಂತ ಕಾಣಿಸಿದೆ ಅಂತ ಹೇಳಿದರೆ ಗೂಡಿಗೆ ಚಕ್ಕುಲಿ ಕಟ್ಟಿಟ್ಟಂಥದ್ದು ಇಲಿ ಬೀಳಲಿ ಅಂತ ಹೇಳಿ. ಸೊ ಅದರಲ್ಲಿ ಇಲಿ ಎಲ್ಲ ತಿಂದಿತ್ತು ಚಕ್ಕುಲಿ, ಗೂಡಲ್ಲಿ ಏನೂ ಇರಲಿಲ್ಲ, ಸಣ್ಣದೊಂದು ಪೀಸ್ ಕೆಳಗೆ ಬಿದ್ದಿತ್ತು, ಅದು ಸಿಕ್ಕಿದೆ ಅವನಿಗೆ. ಹಾಗಾಗಿ ನಾನು ಅವನನ್ನು ಇಲ್ಲಿಂದ ಕರ್ಕೊಂಡೋಗಿ ಅಲ್ಲಿ ಹಸ್ಬೆಂಡ್ ಹತ್ರ ಬಿಟ್ಟಿದ್ದೇನೆ, ಹಸ್ಬೆಂಡ್ ಇದ್ದಾರೆ TV ಇರುವಲ್ಲಿ. ಸೊ ಅಲ್ಲಿ ಕೂತ್ಕೊಳ್ಳಿಸಿ ಬಂದಿದ್ದೇನೆ. ಈಗ ಸಿಯೋನ್ ಕೂಡ ಎದ್ದಿದ್ದಾನೆ, ಆದರೆ ಸ್ವಲ್ಪ ಹೊತ್ತು ಆಟ ಆಡ್ತಾನೆ. ಸಿಯೋನ್ಗೆ ಹೇಗೆ ಅಂದರೆ ಸ್ಕೂಲ್ ಇದ್ದರೆ ಅವನು ಆಟ ಆಡೋದಿಲ್ಲ, ಮಂಕಾಗಿ ಕೂತ್ಕೊಂಡಿರುವಂಥದ್ದು ಸೋಫಾದಲ್ಲಿ. ಸ್ಕೂಲ್ ಇಲ್ಲ ಆದರೆ ಇವತ್ತು ಸ್ವಲ್ಪ ಸ್ಕೂಲ್ ಇಲ್ಲ ಅಂತ ಗೊತ್ತಲ್ಲ, ಹಾಗಾಗಿ ಖುಷಿಯಲ್ಲಿ ಆಟ ಆಡ್ತಾ ಇದ್ದಾನೆ ಅವನೊಟ್ಟಿಗೇನೆ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಆದರೆ, ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತದೆ ಆದರೆ, ನನ್ನ ಚಾನಲ್ ಲೈಕ್ ಆಗ್ತದೆ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೂ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು, ಹಾಗೂ ಏನಾದರೂ ಒಂದು ಕಾಮೆಂಟ್ ಹಾಕೋದನ್ನು ಮರಿಬೇಡಿ. ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಕೂಡ ಮಾಡಿ. ಓಕೆ, ಇಲ್ಲಿ ನಾನು ಮತ್ತು ಮಾವ ಇಲಿ ಬಗ್ಗೆನೇ ಮಾತಾಡ್ತಾ ಇದ್ದೇವೆ. ಇಲಿ ಬಗ್ಗೆ ಮಾತಾಡ್ತಾ ನಾನು ಅಂದರೆ ಬೆಳಿಗ್ಗೆಗೆ ಇರುವಂಥದ್ದೇ ಅಲ್ವ ಮಾತಾಡಲಿಕ್ಕೆ. ಸೊ ಅದನ್ನೇ ಹೇಳ್ತಾ ಇಲ್ಲಿ ಚಪಾತಿ ಮಾಡ್ತಾ ಇದ್ದೇನೆ. ನನ್ನ ಮಗುವಂತೂ ಬಿಟ್ಟು ಹೋಗ್ತಾನೆ ಇಲ್ಲ, ಆಗಾಗ ಕಿಚನ್ಗೆ ಬರ್ತಾ ಇದ್ದೆ, ಹಾಗಾಗಿ ಅವನಿಗೆ ಮುಚ್ಚಳವನ್ನು ಕೊಟ್ಟು ಅಲ್ಲಿ ಕೂತ್ಕೊಳಿಸಿದ್ದೇನೆ. ನಾನು ಚಪಾತಿ ಮಾಡಲಿಕ್ಕೆ ಇರಲಿಲ್ಲ ಇವತ್ತು, ಬೇರೆ ಏನಾದರೂ ಮಾಡೋದು ಅಂತ ಹೇಳಿ ಅಂದ್ಕೊಂಡಿದ್ದೆ. ಬಟ್ ಸಿಯೋನ್ ನಿನ್ನೆ ಕೂಡ ದೋಸೆ ಮಾಡಿದ್ದೆ, ನಿನ್ನೆಗೆ ದೋಸೆ ಇತ್ತು, ದೋಸೆ ಅವನು ತಿನ್ನಲಿಲ್ಲ, ಅವನಿಗೆ ಚಪಾತಿ ಬೇಕು ಅಂತ ಹೇಳಿದ ಹಾಗೆ. ಮತ್ತು ನಿನ್ನೆ ಬೆಳಿಗ್ಗೆ ಕೂಡ ನಾನು ಚಪಾತಿಯನ್ನೇ ರೆಡಿ ಮಾಡಿ ಕೊಟ್ಟಂಥದ್ದು. ಹೇಗಿದ್ರು ಹುಷಾರಿಲ್ಲಾದರೂ ಕೂಡ ಸ್ವಲ್ಪನಾದರೂ ತಿನ್ನಲಿ ಅಂತ ಹೇಳಿ ನಾನು ಏನಿಷ್ಟ ಇದೆ ಅದನ್ನೇ ಮಾಡಿಕೊಡುವಂಥದ್ದು.
ಚಿಕ್ಕ ಮಗುವಿಗೆ ಕೂಡ ಮೊನ್ನೆಯಿಂದ ಆ್ಯಂಟಿಬಯೋಟಿಕ್ಸ್ ಎಲ್ಲ ಕೊಟ್ಟಂಥದ್ದಲ್ವ, ಆ್ಯಂಟಿಬಯೋಟಿಕ್ ಕೊಡುವಾಗ ಲೂಸ್ ಮೋಷನ್ ಆಗ್ತದೆ ಮಕ್ಕಳಿಗೆ. ಇವನಿಗೆ ದೊಡ್ಡವನಿಗೆ ಏನಾಗಲಿಲ್ಲ, ಬಟ್ ಚಿಕ್ಕವನಿಗೆ ಲೂಸ್ ಮೋಷನ್ ಆಗ್ತಾ ಇತ್ತು. ಹಾಗಾಗಿ ಅವನಿಗೆ ಡೈಪರ್ ರ್ಯಾಶ್ ಕೂಡ ಆಗಿದೆ. ಈ ರೀತಿ ರ್ಯಾಶಸ್ ಅವನಿಗೆ ಆಗೇ ಇಲ್ಲ, ಬಟ್ ಈ ಸಲ ಡೈಪರ್ ರ್ಯಾಶ್ ಆಗಿದೆ ಅವನಿಗೆ. ಫುಲ್ ರೆಡ್ನೆಸ್ ಇದೆ. ಹಾಗಾಗಿ ಅವನಿಗೆ ಆಗಾಗ ನಾನು ಡೈಪರನ್ನು ಚೇಂಜ್ ಮಾಡಿ ಕೊಡ್ತಾ ಇದ್ದೇನೆ. ಮತ್ತು ಡೈಪರ್ ರ್ಯಾಶ್ ಕ್ರೀಮ್ ಇದೆ ಅಲ್ವಾ, ಸೊ ಆ್ಯಂಟಿ ರ್ಯಾಶ್ ಕ್ರೀಮ್ ಅದನ್ನು ಕೂಡ ಹಚ್ಚಿಕೊಡ್ತಾ ಇದ್ದೇನೆ. ಮಕ್ಕಳಿಗೆ ರ್ಯಾಶಸ್ ಆದರೆ ತುಂಬ ಕಷ್ಟ, ಪಾಪ ಅನ್ನಿಸ್ತದೆ. ಯಾಕೆಂದರೆ ಆಗಾಗ ಮೋಷನ್ ಪಾಸ್ ಮಾಡ್ತಾ ಇರ್ತಾರೆ, ಆಗಾಗ ಕರ್ಕೊಂಡು ಹೋಗಿ ವಾಶ್ ಮಾಡುವಂಥದ್ದು. ಆ ಜಾಗ ಮುಟ್ಟುವಾಗ ಅವರಿಗೆ ಕೂಡ ತುಂಬಾ ಸೆನ್ಸಿಟಿವ್ ಇರ್ತದೆ ಅಲ್ವಾ, ರ್ಯಾಶಸ್ ಆದಾಗ ನೋವಾಗ್ತದೆ ಅಲ್ಲ ಅಂತ ಹೇಳಿ ನಮಗೇ ಬೇಜಾರಾಗ್ತದೆ. ಚಿಕ್ಕ ಮಕ್ಕಳಿಗೆ ಗೊತ್ತಾಗೋದಿಲ್ಲ, ಆದರೂ ಕೂಡ ನೋವು ನೋವೇ ಅಲ್ವಾ. ಈಗ ನಮ್ಮದು ಮಕ್ಕಳದ್ದು ಎಲ್ಲ ಬ್ರೇಕ್ಫಾಸ್ಟ್ ಆಯಿತು. ಹಾಗಾಗಿ ನಾನು ಇಲ್ಲಿ ಈ ಒಂದು ಕ್ಲಾಕ್ ಇದು ಸೈಡ್ಸ್ ಏನಿದೆ ಅದನ್ನು ಡೀಬರಿಂಗ್ ಮಾಡಬೇಕಲ್ಲ, ಸೊ ಅದನ್ನೆಲ್ಲ ಮಾಡ್ಕೊಳ್ತಾ ಇದ್ದೇನೆ. ಮತ್ತು ಈ ಕ್ಲಾಕ್ ಯಾವ ರೀತಿಯಲ್ಲಿ ನಾನು ಪ್ರಿಪೇರ್ ಮಾಡಿದೆ ಅಂತ ಹೇಳಿ ಜಸ್ಟ್ ನಿಮಗೆ ತೋರಿಸಲಿಕ್ಕೆ ಅಂತ ಹೇಳಿ ಒಂದು ಕ್ಲಿಪ್ಪನ್ನು ಇನ್ಕ್ಲೂಡ್ ಮಾಡಿದ್ದೇನೆ. ಇಲ್ಲಿ ಇದನ್ನು ರೆಸಿನ್ ಆರ್ಟ್ ಅಂತ ಹೇಳಿ ಹೇಳುವಂಥದ್ದು. ಇದರಲ್ಲಿ ಇದು ಆ್ಯಕ್ಚುಲಿ ಕೆಮಿಕಲ್ಲ, ಇದಕ್ಕೆ ಮಾಸ್ಕ್ ಎಲ್ಲ ಹಾಕಲಿಕ್ಕುಂಟು. ಮಾಸ್ಕ್ ಹಾಕಿದ್ದಕ್ಕೆ ನನಗೆ ಉಸಿರು ಕಟ್ಟಿದಾಗೆ ಆಯಿತು, ಹಾಗೆ ನಾನು ಮಾಸ್ಕನ್ನು ರಿಮೂವ್ ಮಾಡಿದೆ. ಇಲ್ಲಿ ನಾನು ಒಂದು ಬೀಚ್ ಥೀಮಲ್ಲಿ ಕ್ಲಾಕನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ವಾಲ್ ಕ್ಲಾಕ್ ಏನು ಬೇಕಾದರೂ ಮಾಡ್ಬೋದು. ಪ್ರಿಸರ್ವೇಷನ್ ಎಲ್ಲ ಮಾಡ್ತಾರಲ್ವ, ಮದುವೆಗೆ ಹಾರ ಹಾಕ್ತಾರಲ್ಲ, ಆ ಹಾರದ ಹೂಗಳನ್ನು ಪ್ರಿಸರ್ವ್ ಮಾಡುವಂಥದ್ದು. ಮತ್ತು ಮಕ್ಕಳ ಅಂಬಲಿಕಲ್ ಕಾರ್ಡ್, ಮಕ್ಕಳ ಕೂದಲು ಉಗುರು ಅಂಥದ್ದನ್ನೆಲ್ಲ ಪ್ರಿಸರ್ವ್ ಮಾಡುವಂಥದ್ದು, ಅದನ್ನೆಲ್ಲ ಮಾಡ್ಬೋದು ಇದರಲ್ಲಿ. ನಾನು ಹೆಚ್ಚೇನು ನಾನು ಮೆಟೀರಿಯಲ್ಸನ್ನು ತರಿಸಲಿಲ್ಲ. ಇದೆಲ್ಲ ಈ ಶೆಲ್ಸ್ ಎಲ್ಲ ನನ್ನ ಹತ್ರ ಆಲ್ರೆಡಿ ಇದ್ದಂಥದ್ದನ್ನೇ ಯೂಸ್ ಮಾಡಿರುವಂಥದ್ದು. ಇದರ ಮೇಲೆಲ್ಲ ನಾನು ಇವಾಗ ಕ್ಲಿಯರ್ ರೆಸಿನನ್ನು ಹಾಕಿ ಹೀಟ್ ಗನ್ನಿಂದ ಇಫೆಕ್ಟ್ಸನ್ನು ಕ್ರಿಯೇಟ್ ಮಾಡ್ತಾ ಇದ್ದೇನೆ. ಇದರಲ್ಲಿ ಕೂಡ ತುಂಬ ಕೆಲಸ ಇದೆ, ತುಂಬ ಪೇಷನ್ಸ್ ಬೇಕು. ಮತ್ತು ಈ ಆರ್ಟ್ ಅನ್ನುವಂಥದ್ದು ಇಂಟ್ರೆಸ್ಟ್ ಇರುವವರಿಗೆ ಮಾತ್ರ ಆಗುವಂಥದ್ದು, ಎಲ್ಲರಿಗೆ ಆಗೋದಿಲ್ಲ. ಇದು ಪೇಷನ್ಸ್ ತುಂಬ ಬೇಕಷ್ಟೇ. ಕೇಕ್ ಆದರೂ ಕೂಡ ಪೇಷನ್ಸ್ ತುಂಬ ಬೇಕು. ತುಂಬ ದಿನದಿಂದ ನಾನು ಮಾಡಬೇಕು ಅಂತ ಹೇಳಿ ಅಂದ್ಕೊಳ್ತಾ ಇದ್ದೆ. ಒಂದು 6 ತಿಂಗಳ ಮೇಲೆ ಆಯಿತು ಬೋರ್ಡ್ ಮತ್ತು ಬೇಕಾದಂಥದ್ದನ್ನೆಲ್ಲ ತಂದಿಟ್ಟು, ಬಟ್ ಟೈಮೇ ಆಗ್ತಾ ಇರಲಿಲ್ಲ, ಹಾಗಾಗಿ ನಾನು ಮಾಡಿರಲಿಲ್ಲ. ಇವತ್ತು ಹೇಗಿದ್ರೂ ಕ್ಲಾಕ್ ಹಾಳಾಗಿ ತುಂಬ ದಿನ ಆಯ್ತಲ್ಲ, ಸೊ ಮಾಡುವ ಅಂತ ಹೇಳಿ ಮಾಡಿಬಿಟ್ಟಿದ್ದೇನೆ. ಆ್ಯಕ್ಚುಲಿ ಇದು ನಿನ್ನೆ ಕ್ಲಿಪ್ ನಾನು ಇನ್ಕ್ಲೂಡ್ ಮಾಡಿದಂಥದ್ದು. ಇವತ್ತು ಕೂಡ ಮಗು ತುಂಬಾ ಹಠ ಮಾಡ್ತಾ ಇದ್ದ, ತಿನ್ನಲಿಕ್ಕೇ ಕೇಳಲಿಲ್ಲ. ಹಾಗಾಗಿ ಅವನನ್ನು ನಿದ್ದೆ ಮಾಡಿಸಿ ಅದು ಎದ್ದ ನಂತರನೇ ತಿನ್ನಿಸ್ತೇನೆ ಅಂತ ಹೇಳಿ ಹಾಗೆಯೇ ಬಿಟ್ಟಿದ್ದೇನೆ ಇವಾಗ. ಯಾಕೆಂದರೆ ಕೂಗ್ತಾ ಇರುವಾಗ ಅವನು ತಿನ್ನೋದಿಲ್ಲ ಕೂಡ, ಮತ್ತು ಉಸಿರು ಕಟ್ಟಿದಾಗೆ ಆಗ್ತದಲ್ವಾ, ಮೇಲೆ ಉಸಿರೆಳಿವಾಗ, ಹಾಗೆ ತಿನ್ನಿಸಲಿಲ್ಲ ನಾನು. ಹಸ್ಬೆಂಡ್ ಕೂಡ ಹೋಗಿದ್ದಾರೆ ಈಗ. ತುಂಬ ಹೊಗೆ ಬರ್ತಾ ಉಂಟು, ಬೆಂಕಿ ಹೊತ್ತದಿಲ್ಲ ಅಂತ ಹೇಳಿ ನೋಡಲಿಕ್ಕೆ ಬಂದರೆ ಬೆಂಕಿ ಹೊತ್ತುತ್ತಾನೆ ಉಂಟು, ಬಟ್ ಕೆಲವೊಂದು ಸೌದೆಯಲ್ಲಿ ಹಾಗೆಯೇ ತುಂಬ ಹೊಗೆ ಬರುವಂಥದ್ದು. ಈಗ ನಾಯಿಯ ಅನ್ನಕ್ಕೆ ಅಂತ ಹೇಳಿ ಅಕ್ಕಿಯನ್ನು ಹಾಕಿದ್ದೇವೆ, ಸೊ ಅದು ಬೇಯ್ತಾ ಉಂಟು. ಅಮ್ಮ ಒಳಗೆ ಮೀನು ಸಾರಿಗೆ ಖಾರವನ್ನು ರೆಡಿ ಮಾಡಿ ಅದನ್ನು ಗ್ರೈಂಡರಿಗೆ ಹಾಕ್ತಾ ಇದ್ದಾರೆ. ಇವತ್ತು ಎಲ್ಲಿಯಾದರೂ ಕರೆಂಟ್ ಹೋದರೆ ಅಂತ ಹೇಳಿ ಬೆಳಿಗ್ಗೆನೇ ಇಲ್ಲಿ ಖಾರವನ್ನು ತೆಗೆದು ಹಾಕಿದ್ದಾರೆ ಗ್ರೈಂಡರಿಗೆ. ಮತ್ತು ಮೊನ್ನೆಯಿಂದ ಕೂಡ ತಲೆ ಸುತ್ತಾ ಉಂಟು ಅಂತ ಹೇಳಿ ಹೇಳ್ತಾ ಇದ್ರು, ತಲೆ ಸುತ್ತು ಬಂದಾಗೆ ಆಗ್ತಾ ಉಂಟು ಅಂತ ಹೇಳಿ. ಬೆಳಿಗ್ಗೆ ಶುಗರ್ ಚೆಕ್ ಮಾಡಿದ್ದೆ, ನಿನ್ನೆ ಕೂಡ ಶುಗರ್ ಚೆಕ್ ಮಾಡಿದ್ವಿ, ಬೆಳಿಗ್ಗೆ ಕೂಡ ಮಾಡಿದ್ವಿ ಖಾಲಿ ಹೊಟ್ಟೆದು, ಬಟ್ ಶುಗರ್ ಇಲ್ಲ ಅವರಿಗೆ. ಅನ್ನೋ ಶುಗರ್ ಇದೆ, ಅವರು ಶುಗರ್ ಪೇಷಂಟೇ, ಬಟ್ ಅವರಿಗೆ ಎಷ್ಟಿರಬೇಕೋ ಅಷ್ಟೇ ಇದೆ, ಅಗತ್ಯಕ್ಕಿಂತ ಜಾಸ್ತಿನೂ ಇಲ್ಲ ಕಮ್ಮಿನೂ ಇಲ್ಲ. ಮತ್ತು ನನಗೆ ಡೌಟ್ ಆಯಿತು ಬಿ ಪಿ ಏನಾದರೂ ಹೆಚ್ಚು ಕಮ್ಮಿ ಇರ್ಬೋದಾ ಅಂತ ಹೇಳಿ, ಸೊ ಇಲ್ಲಿ ಬಿ ಪಿ ಮಾನಿಟರ್ ಕೂಡ ಇತ್ತು, ಅದರಿಂದ ಬಿ ಪಿ ನೋಡುವ ಅಂತ ಹೇಳಿ ನೋಡುವಾಗ ಅವರಿಗೆ ಬಿ ಪಿ ಜಾಸ್ತಿ ಇತ್ತು. ಆ್ಯಕ್ಚುಲಿ 160 ಆ ರೀತಿಯಲ್ಲಿ ಇತ್ತು ಬಿ ಪಿ. ಹಾಗಾಗಿ ಅವರಿಗೆ ಕೂಡ ಇನ್ನು ಮೆಡಿಸಿನ್ ತರಲಿಕ್ಕೆ ಅಂತ ಹೇಳಿ ಕರ್ಕೊಂಡು ಹೋಗಬೇಕು. ಮಗುವಂತೂ ಕೆಳಗೆನೇ ಇಳಿಯೋದಿಲ್ಲ, ನಾನಿದ್ದರೆ ನನ್ನೊಟ್ಟಿಗೆನೇ ಆಗಬೇಕು ಅವನಿಗೆ. ಇಡೀ ದಿನ ಎತ್ತಿಕೊಂಡಿದ್ರೂ ಕೂಡ ತುಂಬ ಖುಷಿ ಅವನಿಗೆ ನೋಡಿ. ಇವತ್ತು ಅವನಿಗೆ ಫುಲ್ ಫ್ರೀ, ಚಡ್ಡಿ ಹಾಕ್ಲಿಕ್ಕೇ ಇಲ್ಲ. ಒಮ್ಮೆ ಡೈಪರ್ ರ್ಯಾಶ್ ಗುಣ ಆಗುವವರೆಗೂ ಕೂಡ ಹೀಗೇ ಸ್ವಲ್ಪ ಫ್ರೀ ಬಿಡುವಂಥದ್ದು. ಆ್ಯಕ್ಚುಲಿ ನಾನು ಅಲ್ಲಿಗೆ ಸ್ವಲ್ಪ ಕೋಕೋನಟ್ ಆಯಿಲನ್ನು ಅಪ್ಲೈ ಮಾಡಿದ್ದೇನೆ. ಯಾವುದೇ ಆಯಿಲ್ ಮಾಯಿಶ್ಚರೈಸರ್ ಏನಾದರೂ ಯೂಸ್ ಮಾಡ್ಬೋದು, ಅಂದರೆ ಕೆಮಿಕಲ್ ಇರುವಂಥದ್ದಲ್ಲ, ನ್ಯಾಚುರಲ್. ಅಮ್ಮ ಇಲ್ಲಿ ಮೀನನ್ನು ನೆನಿಲಿಕ್ಕೆ ಹಾಕಿದ್ದಾರೆ. ಇದು ಮೊನ್ನೆ ಸಂಡೆ ತಂದಂಥದ್ದು, ಅಂಜಲ್ ಅಂತ ಹೇಳ್ತಾರಲ್ವ, ತುಂಬ ಕಾಸ್ಟ್ಲಿ ಮೀನಿದು. ಅಂಜಲ್ ಅಂತ ಹೇಳಿದರೆ ಮಂಗಳೂರು ಕಡೆ ಇರೋರಿಗೆಲ್ಲ ಗೊತ್ತು, ಬಟ್ ಬೇರೆ ಕಡೆ ಇರೋರಿಗೆ ಅಷ್ಟೊಂದು ಗೊತ್ತಿರೋದಿಲ್ಲ ಅಲ್ಲ. ಅಂಜಲ್ ಅಂತ ಹೇಳಿ ಒಂದು ಫಿಶ್ ಅದು.
ಇಲ್ಲಿ ಈಗ ಸ್ವಲ್ಪ ಬಿಸಿಲೆಲ್ಲ ಬರೋದ್ರಿಂದ ಈ ಹುಲ್ಲಲ್ಲಿ ಎಲ್ಲ ತುಂಬ ಬಟರ್ಫ್ಲೈಸ್ ಇದೆ. ಬಟ್ ಅದು ಕ್ಯಾಮ್ರಾದಲ್ಲಿ ಕಾಣಿಸ್ತಿಲ್ಲ. ಟ್ರೈ ಮಾಡಿದಂತದ್ದು ಕ್ಯಾಪ್ಚರ್ ಮಾಡಲಿಕ್ಕೆ ಕಿಂಚೆ ಕಿಂಚೆ ಒರ್ಗೆಲ್ಲರ್ ಮಾತ್ನೆ ಕಿಂಚಿ ದೋಂಚೆ ಕೋಣೆ ಎಲ್ಲ ಕಿಂಚಿಗೆ ತುವೆಂತ ಒಂದ್ಗೆಲ್ಲ ಅತ್ತಾವೆ ಕಾಮ್ ಕರ್ತಾ ರಿಕ್ಷಾ ಸ್ವಂಕಸ ಅಂಕಾಂಕಸ ಅಂತ ಫೋನ್ ಕರ್ತಾ ಬಾಬಾಕ ತು ಐಕನೆ ಮಗೆ ಸಂಗಲ್ಲ ಅವನಿಗೆ ಹುಷಾರಿಲ್ಲ ಅಂತ ಹೇಳಿ ನಾನು ಮನೆಯಲ್ಲಿ ಕುತ್ಕೊಳಿಸಿದ್ದಲ್ಲ. ಇವನು ಅಲ್ಲಿ ಹೋಗಿ ಅವನ ಬಸ್ ತಗೊಂಡಿರಲಿ, ಎಲ್ಲೋ ಹೋಗಿ ಬಂದಿದ್ದಾನೆ. ಅದರ ನಂತರ ಆ ಬಸ್ ಮಣ್ಣಾಗಿದೆ ಅಂತ ಹೇಳಿ ಅದನ್ನು ವಾಶ್ ಮಾಡ್ತಾ ಇದ್ದಾನೆ. ಅವನ ಮೈ ಪುಡಿ ಆಗಬಾರ್ದು ಅಂತ ಹೇಳಿ ನಾನು ಅವನಿಗೆ ಒಳಗೆ ಸ್ವಲ್ಪ ಹೊತ್ತು ಕುತ್ಕೊ ಅಂತ ಹೇಳಿ ಹೇಳುವಂಥದ್ದು, ಬಟ್ ಕೇಳೋದೇ ಇಲ್ಲ. ನಿನ್ನೆ ಕೂಡ ಹಾಗೆ ಅವನಿಗೆ ಜ್ವರ ಬರಲಿಕ್ಕೆ ಕಾರಣ ಅಂತ ಹೇಳಿದರೆ ಬಸ್ಸನ್ನು ತಗೊಂಡು ಫಾರ್ಮ್ ಹತ್ರ ಹೋಗೋದು. ಫಾರ್ಮ್ ಎಷ್ಟು ದೂರ ಉಂಟು, ಮೇಲೆ ಕೆಳಗೆ ಮೇಲೆ ಕೆಳಗೆ ಅಂತ ರೌಂಡ್ಸ್ ಹಾಕುವಂಥದ್ದು. ಈ ಬಿಸಿಲಲ್ಲಿ ಹೋಗಿ ಬರುವಂಥದ್ದು ಅದೇ ಅವನಿಗೆ ಮೇಯ್ನ್ ಕಾಸ್ ಹೀಗೆ ಜ್ವರ ಬರಲಿಕ್ಕೆ. ಈಗ ಹೇಗಿದ್ರು ಬಿ ಪಿ ಮಾನಿಟರ್ ತಂದದುಂಟಲ್ಲ, ಹಾಗೆ ಮಾವಂದು ಕೂಡ ಒಮ್ಮೆ ಬಿ ಪಿ ನೋಡು ಅಂತ ಹೇಳಿ. ಮಾವನಿಗೆ ನಾರ್ಮಲ್ ಇದೆ ಬಿ ಪಿ, ಅವರಿಗೆ ಬಿ ಪಿ ಶುಗರ್ ಅಂಥದ್ದು ಯಾವುದು ಕೂಡ ಇಲ್ಲ ದೇವ್ರ ದಯೆಯಿಂದ. ಸಿಯೋನ್ಗೆ ಮತ್ತು ಚಿಕ್ಕವನಿಗಿಬ್ಬರಿಗೆ ಬೋರ್ ಆಗ್ತದೆ ಅಂತ ಹೇಳಿ ನಾನು ಕೆಲವೊಂದು ಚಿಕ್ಕ ಚಿಕ್ಕ ಟಾಯ್ಸನ್ನು ಹೀಗೆ ಇದೇ ಕಾರಣಕ್ಕೆ ನೋಡಿ ಎತ್ತಿ ತಗೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಎಲ್ಲ ಒಳಗೆ ಇಟ್ಟಿದ್ದೆ. ಇವತ್ತು ಹೊಸತೇನಾದರೂ ಟಾಯ್ಸ್ ಸಿಕ್ಕಿದ್ರೆ ಮನೆಯಲ್ಲಿ ಸುಮ್ಮನೆ ಕೂತ್ಕೊಳ್ತಾರಲ್ಲ ಇಬ್ಬರು, ಹಾಗೆ ಅಂತ ಹೇಳಿ ಹೊಸ ಟಾಯ್ಸನ್ನು ತೆಗೆದು ಕೊಟ್ಟಿದ್ದೆ. ಬಟ್ ಎಲ್ಲ ಕಡೆ ಹರಡಿ ಇಟ್ಟಿದ್ದಾರೆ, ಹೆರ್ಕುದಿಲ್ಲ ಸಹ. ಅವನು ಸಿಯೋನ್ ಮೊದಲಾದರೆ ಇರ್ತಾ ಇದ್ದೆ, ಬಟ್ ಇವಾಗ ಹುಷಾರಿಲ್ಲ ಅಲ್ಲ ಹಾಗಾಗಿ ಇರ್ತಾ ಇಲ್ಲ ಅವನು. ಈ ಚಿಕ್ಕ ಚಿಕ್ಕ ಟಾಯ್ಸನ್ನು ಹೆರಿಕೆ ಹಾಕೋದಂತ ಹೇಳಿದರೆ ನನಗೆ ತುಂಬ ಸಿಟ್ಟು ಬರುವಂಥದ್ದು. ಯಾಕಿದ್ರೆ ತುಂಬ ಕೆಲಸ ಅಲ್ಲ, ಪ್ರತಿಯೊಂದು ಟಾಯ್ಗೂ ಕೈ ಹಾಕಿ ಹಾಕಿ ತೆಗೆಯೋದಂತ ಹೇಳಿದರೆ ದೊಡ್ಡ ದೊಡ್ಡ ಟಾಯ್ಸ್ ಅದರಿಂದ ಎರಡು ಮೂರು ತೆಗೆದಿಟ್ಟ ಕೂಡಲೇ ಅಲ್ಲಿ ಕ್ಲೀನ್ ಆಗ್ತದೆ. ಬಟ್ ಚಿಕ್ಕ ಚಿಕ್ಕ ಟಾಯ್ಸ್ ತುಂಬ ಉಂಟು, ಅದಕ್ಕೆ ನಾನು ಬ್ಯಾಗಲ್ಲಿ ಹಾಕಿಟ್ಟದ್ದು. ಇನ್ನು ಸ್ವಲ್ಪ ದಿನದಲ್ಲಿ ಪುನಃ ಒಮ್ಮೆ ತೆಗೆದಿಡಬೇಕು. ಸ್ವಲ್ಪ ದೊಡ್ಡವರಾದ ನಂತರ ಕೊಟ್ಟರೆ ಒಳ್ಳೆಯದು. ಚಿಕ್ಕವನು ಹೇಗಿದ್ರು ಸಹ ಈಗ ಬಾಯಿಗೆ ಹಾಕುವಂಥದ್ದು. ಸಿಯೋನ್ಗೆ ನೆಬ್ಲೈಸರನ್ನು ರೆಡಿ ಮಾಡ್ತಾ ಇದ್ದೇನೆ ನಾನಿಲ್ಲಿ. ತಗೊಳ್ಳಿಕ್ಕೇ ಕೇಳೋದಿಲ್ಲ, ಈಗ ಮಾಸ್ಕ್ ಹಾಕ್ಲಿಕ್ಕೇ ಕೇಳೋದಿಲ್ಲ ಅವನು. ಈಗ ನಾನು ಎರಡು ಚಾಕ್ಲೇಟ್ ಕೊಡ್ತೇನೆ ಅಂತ ಹೇಳಿದ್ದಕ್ಕೆ ಓಕೆ ಅಂತ ಹೇಳಿ ಒಪ್ಪಿದ್ದಾನೆ. ಮೊನ್ನೆಯಿಂದ ಎಲ್ಲ ತುಂಬ ಕಷ್ಟ ಆಗಿದೆ ಕೊಡಲಿಕ್ಕೆ. ದಿನಕ್ಕೆ ಎರಡು ಸಲ ಕೊಡಲಿಕ್ಕೆ ಹೇಳಿದರು, ಬಟ್ ಒಂದೇ ಸಲ ಕೊಟ್ಟಂಥದ್ದು. ಅಂದರೆ ಕೇಳೋದೇ ಇಲ್ಲ ಅವನು, ಕೂಗಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈಗಂದರೆ ಅವನು ಸ್ವಲ್ಪ ದೊಡ್ಡವನಲ್ಲ, ಅವನನ್ನು ಇಟ್ಕೊಂಡು ಕೊಡಲಿಕ್ಕೆ ಸಹ ಕಷ್ಟ. ಬಟ್ ಈಗ ಚಾಕ್ಲೇಟ್ನ ಆಸೆ ತೋರಿಸಿ ನಾನೀಗ ಕುತ್ಕೊಳಿಸಿ ಕೊಡ್ತಾ ಇದ್ದೇನೆ. ತುಂಬ ಕಫ ಉಂಟು, ಕಫ ಗಟ್ಟಿಯಾಗಿದೆ. ಮಕ್ಕಳು ಸ್ವಲ್ಪ ದೊಡ್ಡವರಾಗುವವರೆಗಂತೂ ತುಂಬ ಕಷ್ಟ. ಅದರಲ್ಲೂ ಹೀಗೆ ಒಂದು ಸ್ವಲ್ಪ ದೊಡ್ಡದು ಇನ್ನೊಂದು ಚಿಕ್ಕ ಮಗು ಇದ್ದರೆ ಇವನಿಗೆ ಅಂದರೆ ಗೊತ್ತಾಗೋದಿಲ್ಲ ಅಲ್ಲ, ಕೆಮ್ಮುವಾಗ ಕೈ ಅಡ್ಡ ಹಿಡಿಬೇಕಂತೆಲ್ಲ ಹೇಳಿ. ಫಸ್ಟ್ ಇವನಿಗೆ ಒಂದು ತಿಂಗಳಿಂದ ಕೂಡ ಇತ್ತು, ಬಟ್ ಅವನಿಗೆ ಸ್ಟಾರ್ಟ್ ಆಗಿರಲಿಲ್ಲ. ಇವನು ಅವನ ಹತ್ತಿರ ಹೋಗಿ ಕೆಮ್ಮಿ ಕೆಮ್ಮಿ ಎಲ್ಲ ಒಟ್ಟಿಗೆ ಮಲಗುವಂಥದ್ದು. ಈಗ ಟವೆಲ್ಸ್ ಎಲ್ಲ ನೋಡಿ, ಈಗ ನನ್ನಲ್ಲಿ ಖರ್ಚಿಫನ್ನ ಇಟ್ಟಿದ್ದಲ್ಲ ಸಹ, ಅವನು ಯೂಸ್ ಮಾಡಿದರೆ ಸ್ವಲ್ಪ ಹೊತ್ತಲ್ಲಿ ಚಿಕ್ಕವನು ಬಂದರೆ ಅವನು ಕೂಡ ಅದನ್ನೇ ತೆಗೆದು ಬಾಯಿಗೆ ಹಾಕೋದು. ಹೀಗೆಲ್ಲ ಮಾಡುವಾಗ ಹೇಗಿದ್ರು ಕೂಡ ಶುರು ಆಗೇ ಆಗ್ತದೆ ಅಲ್ವಾ. ಒಬ್ಬರಿಗೆ ಬಂತು ಅಂದರೆ ಇನ್ನೊಬ್ಬರಿಗೆ ಬರ್ತದೆ ಅಂತಾನೆ, ಅವ್ರಿಗೆ ಬರಲಿಲ್ಲ ಅಂದರೆ ನನಗಾದರೂ ಬಂದೇ ಬರ್ತದೆ. ನಾನಿಲ್ಲಿ ನಂಬರ್ಸಲ್ಲಿ ಏನು ಕೂಡ ಸ್ಟಿಕ್ ಮಾಡಿರಲಿಲ್ಲ. ಸ್ವಲ್ಪ ಸ್ವಲ್ಪ ಫ್ರೀ ಟೈಮ್ ಸಿಗುವಾಗ ಒಂದೊಂದೇ ಕೆಲಸ ಮಾಡುವಂಥದ್ದು. ಆಗ ಡೀಬರಿಂಗ್ ಸ್ವಲ್ಪ ಮಾಡಿ ಹೋಗಿದ್ದೆ, ಸೈಡ್ಸ್ ಎಲ್ಲ ಫಿನಿಷಿಂಗ್ ಕ್ಲೀನ್ ಮಾಡ್ತಾ ಇದ್ದೆ. ಈಗ ಕೂಡ ಸ್ವಲ್ಪ ಉಳಿದದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ಒಂದು ಗ್ಲೂ ಸಿಕ್ತು ನನಗೆ, ರೆಸಿನ್ ಇದೊಂದು. ಸೊ ಅದರಲ್ಲಿ ಈ ಬ್ಯಾಕ್ ಸೈಡಲ್ಲಿ ಬರುವಂತಹ ವಾಲ್ ಮೌಂಟಿಂಗ್ ಒಂದು ಸೆಟಪ್ ಏನಿದೆ ಅದನ್ನು ಸೆಟ್ ಮಾಡಿಕೊಟ್ಟಿದ್ದೇನೆ. ನಾನು ಇಷ್ಟರವರೆಗೆ ಕ್ಲಾಕನ್ನು ಹೀಗೆ ಪ್ರಿಪೇರ್ ಮಾಡಲಿಲ್ಲ. ಬೇರೆ ಒಂದಲ್ಲಿ ಬೋರ್ಡ್ ಕಾಣ್ತಾ ಉಂಟಲ್ವ ಮೇಲೆ ಗೋಡೆಯಲ್ಲಿ ಅಂಟಿಸಿದ್ದೇನೆ, ಅದನ್ನೊಮ್ಮೆ ಟ್ರೈ ಮಾಡಿದ್ದೆ, ಅದು ಕೂಡ ಚೆನ್ನಾಗೇ ಬಂದಿತ್ತು. ಬಟ್ ವಾಟರ್ ಲೆವೆಲ್ ಸರಿ ಇರಲಿಲ್ಲ, ಹಾಗಾಗಿ ಸ್ವಲ್ಪ ಆಚೆ ಈಚೆ ಆಗಿತ್ತು. ಈ ಸಲ ನಾನು ವಾಟರ್ ಲೆವೆಲನ್ನು ನೋಡಿಯೇ ಇಟ್ಟಂಥದ್ದು. ಸೊ ಈಗ ನಂಬರ್ಸನ್ನೆಲ್ಲ ಸ್ಟಿಕ್ ಮಾಡಿ ಕೊಡ್ತಾ ಇದ್ದೇನೆ. ಹೇಗಿದ್ರು ನಮಗೆ ಮನೆಯ ಯೂಸಿಗೆ ಅಲ್ವಾ, ಹೇಗಿದ್ರು ಕೂಡ ಆಗ್ತದೆ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೇನೆ.
ಬಟ್ ನನಗೆ ತುಂಬ ಆಸೆ ಇತ್ತು ಒಂದು ವಾಲ್ ಕ್ಲಾಕನ್ನು ಪ್ರಿಪೇರ್ ಮಾಡಬೇಕಂತ ಹೇಳಿ. 6 ತಿಂಗಳು ಸ್ವಲ್ಪ ಜಾಸ್ತಿನೇ ತಿಂಗಳಾಯಿತು. 6 ತಿಂಗಳಿಗಿಂತ ಮುಂಚೆನೇ ನಾನು ಎಲ್ಲ ಬೇಕಾಗುವಂಥ ಮೆಟೀರಿಯಲ್ಸನ್ನೆಲ್ಲ ತಂದಿಟ್ಟಿದ್ದೆ, ಬಟ್ ಮಾಡಲಿಕ್ಕೆ ಆಗಿರಲಿಲ್ಲ. ಈಗ ನನ್ನ ಚಿಕ್ಕ ಮಗು ಕೂಡ ಎದ್ದಿದ್ದಾನೆ. ಸ್ವಲ್ಪ ನನಗೆ ಸೈಡ್ಸಿಗೆ ಈ ಒಂದು ಶೇಡ್ ಕೊಡಲಿಕ್ಕೆ ಒಂದು ಕೆಲಸ ಬಾಕಿ ಇತ್ತು. ಇವನು ಬಿಡ್ತಾನೆ ಇಲ್ಲ ಬಗ್ಗೆ ಬಗ್ಗೆ, ಅದಕ್ಕೇ ಕೈ ಹಾಕಲಿಕ್ಕೆ ಆ ಒಂದು ಮುಳ್ಳು ತಿರುಗ್ತಾ ಉಂಟಲ್ಲ, ಹಾಗಾಗಿ ಅದನ್ನು ಮುಟ್ಲಿಕ್ಕೆ ಬರ್ತಾ ಇದೆ. ಸ್ವಲ್ಪ ಹೊತ್ತು ಕೆಳಗೆ ಕೂತ್ಕೊಳಿಸಿ ಫಿನಿಶಿಂಗನ್ನು ಮಾಡಿ ತಗೊಂಡಿದ್ದೇನೆ. ನಮ್ಮ ಸಿಯೋನ್ಗಿಂತೂ ತುಂಬ ಖುಷಿ ನೋಡಿ, ಚಂದ ಉಂಟು ಇದು ನನಗೆ ಇರಲಿ ಅಂತ ಹೇಳಿ. ಅದನ್ನು ನೋಡಿ ಅವ್ನು ಸ್ಕೂಲಿಗೆ ಆದರೆ ಹೋಗ್ತಾನಂತೆ ಆ ಟೈಮ್ ನೋಡಿದರೆ. ನಾವು ಯಾವಾಗಲೂ ಕ್ಲಾಕ್ ನೋಡಿ ಹೇಳ್ತಾ ಇರ್ತೇವಲ್ಲ, ಟೈಮ್ ಆಯಿತು ರಿಕ್ಷಾ ಬರ್ತದೆ ಅಂತ ಹೇಳಿ. ಸೊ ಆ ಕ್ಲಾಕ್ ನೋಡಿದರೆ ಅವನು ಗ್ಯಾರಂಟಿ ಸ್ಕೂಲಿಗೆ ಹೋಗ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದ. ಬೆಳಿಗ್ಗೆ ಮಾಡಿ ತಂದಂಥದ್ದನ್ನು ನೋಡಿ ಈಗ 12 ಗಂಟೆ ಆಗಿದೆ. 12 ಗಂಟೆಗೆ ತಿನ್ನಿಸ್ತಾ ಇದ್ದೇನೆ, ಯಾಕೆಂದರೆ ಆಗ ಮಲಗಿದ್ದಲ್ಲ ಅವನು. ಮತ್ತೊಮ್ಮೆ ಎದ್ದು ಪುನಃ ಮಲಗಿದ್ದ ಅವನು, ಫೀಡ್ ಮಾಡಿದಾಗ ಮಲಗಿದ್ದ, ಹಾಗಾಗಿ ನಿದ್ದೆ ಆಗಲಿ ಅಂತ ಹೇಳಿ ನಾನು ಬಿಟ್ಟಿದ್ದೆ. ಹಾಗೆ ಬೆಳಿಗ್ಗೆಯ ಫುಡ್ಡನ್ನು 12 ಗಂಟೆಗೆ ತಿಂತಾನೆ. ಈಗ ಮಧ್ಯಾಹ್ನದ್ದು ನಾನೇನು ಕೂಡ ಶೂಟ್ ಮಾಡಲಿಲ್ಲ, ಮಧ್ಯಾಹ್ನ ನಂತರ ಇದು ಊಟ ಎಲ್ಲ ಆದ ನಂತರ ನಾನಿಲ್ಲಿ ನಾಳೆ ಕಡುಬು ಮಾಡುವಂತ ಹೇಳಿ ಅಕ್ಕಿಯನ್ನು ನೆನಿಲಿಕ್ಕೆ ಹಾಕಿದ್ದೇನೆ. ಸೊಸೈಟಿಯಲ್ಲಿ ಸಿಗುವಂತಹ ಒಂದು ಸ್ವಲ್ಪ ಬ್ರೌನ್ ಅಕ್ಕಿ ಸಿಗ್ತದಲ್ಲ, ಅಂದರೆ ಫುಲ್ ವೈಟ್ ಅಲ್ಲ, ಬೆಳ್ತಕ್ಕಿ ಅಲ್ಲ, ಇನ್ನೊಂದು ಸಿಗ್ತದಲ್ಲ ಕುಚಲಕ್ಕಿ ಟೈಪ್. ಸೊ ಅದನ್ನು ನೆನೆಯಲಿಕ್ಕೆ ಹಾಕುವಂಥದ್ದು ನಾನು. ಬಟ್ ಇವತ್ತು ಅಕ್ಕಿ ಕಡಿಮೆ ಇತ್ತದು, ಹಾಗಾಗಿ ಸ್ವಲ್ಪ ಬೆಳ್ತಕ್ಕಿಯನ್ನು ಕೂಡ ಮಿಕ್ಸ್ ಮಾಡಿದ್ದೇನೆ ಅದರೊಟ್ಟಿಗೆ. ಮಕ್ಕಳು ಮನೆಯಲ್ಲಿದ್ದರೆ ಸೋಫಾ ಕವರ್ ಹೇಳಬೇಕಂತಲೇ ಇಲ್ಲ, ಎಷ್ಟು ಸಲ ತೊಳೆದ್ರೂ ಕೂಡ ಗಲೀಜಾದಾಗೆ ಕಾಣ್ತದೆ. ನಿನ್ನೆ ನಾನು ವಾಶ್ ಮಾಡಿ ಹಾಕಿದ್ದೆ, ಸೊ ಇವತ್ತಿಗೆ ಒಣಗಿದೆ, ಇದನ್ನು ಕೂಡ ಇಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಸಿಯೋನ್ಗೆ ಇವತ್ತು ಮಧ್ಯಾಹ್ನದ ಊಟವನ್ನು ನೀನೇ ಮಾಡು ಅಂತ ಹೇಳಿಕೊಟ್ಟಿದ್ದೆ, ಯಾಕೆಂದರೆ ನಾನು ಚಿಕ್ಕ ಮಗುವಿಗೆ ತಿನ್ನಿಸ್ತಾ ಇದ್ದೆ, ಅವನಿಗೆ ಕೂಡ ಹಸಿವಾಗ್ತಾ ಇತ್ತಂತೆ. ಹಾಗೆ ಅವನಿಗೇ ಕೊಟ್ಟಿದ್ದೆ, ಎಲ್ಲ ಕಡೆ ಬೀಳಿಸಿದ್ದಾನೆ. ಈ ಚಿಕ್ಕ ಮಗು ನೋಡಿ, ನಾನು ಒರೆಸುವಾಗ ನನ್ನ ಒಂದು ವೈಪರ್ನ ಬಟ್ಟೆ ಹಿಡೀಲಿಕ್ಕಂತಲೇ ಬರೋದು, ಅವನಿಗೆ ಅದೇನೂ ಅಟ್ರಾಕ್ಟಿವ್ ಅಂತ ಹೇಳಿ ಕಾಣುವಂಥದ್ದು ಒರೆಸ್ಲಿಕ್ಕೇ ಬಿಡೋದಿಲ್ಲ. ಮತ್ತು ಎಲ್ಲ ಕಡೆ ಅನ್ನ ಎಲ್ಲ ಉಂಟಲ್ಲ, ಹಾಗಾಗಿ ಖಾಲಿ ಮೈಯಲ್ಲಿರುವಾಗ ಗಲೀಜಾಗ್ತದಲ್ಲ, ಹೇಗೆ ಬಿಟ್ಟರೆ ಸಹ ಚಿರುಮಿ ಕೊಂಡೋಗಿ ಬಿಟ್ಟು ಬಂದಿದ್ದೇನೆ ನಾನು. ಆದರೆ ಸಹ ಅವನು ನನ್ನ ಹಿಂದೆಯೇ ಬಂದಿದ್ದಾನೆ, ನನಗಿಂತ ಫಾಸ್ಟ್ ಅವನು ಬಂದಿದ್ದಾನೆ ರಿಟರ್ನ್. ಅನ್ನವನ್ನು ಮೆಟ್ಟಿ ಆಚೆ ಈಚೆ ಹೋದರೂ ಕೂಡ ಒಂದು ರೂಮಿಂದ ಇನ್ನೊಂದು ರೂಮಿಗೆ ಕಾಲಿಗೆ ಅಂಟಿದರೆ ಮತ್ತು ಅದು ಅಲ್ಲಿ ಗಟ್ಟಿಯಾದರೆ ಸಾಕು, ಫ್ಯಾನ್ ಹಾಕಿದರೆ ಮತ್ತೆ ಬೇಗ ಗಟ್ಟಿಯಾಗುವಂಥದ್ದು, ಗಟ್ಟಿಯಾದರೆ ತುಂಬ ಗಲೀಜು ಕಾಣ್ತದೆ ಮತ್ತು ಅದು ಎಷ್ಟು ಉಜ್ಜಿದ್ರೆ ಸಹ ಬೇಗ ಹೋಗುವುದಿಲ್ಲ. ಸಿಯೋನ್ ಚಿಕ್ಕ ಇರುವಾಗ ಈ ರೀತಿಯಲ್ಲಿ ಹಿಂದೆ ಬರ್ತಾ ಇರಲಿಲ್ಲ ಒರೆಸುವಾಗೆಲ್ಲ, ಬಟ್ ಅವನನ್ನು ಚಾಪೆ ಮೇಲೆ ಕೂತ್ಕೊಳ್ಳಿಸಿ ರೂಮಿಂದ ರೂಮಿಗೆ ಕರ್ಕೊಂಡು ಹೋಗಬೇಕಿತ್ತು, ಕಣ್ಣು ಮುಂದೆಯೇ ಇರಬೇಕಿತ್ತು ನಾನು. ಸಿಯೋನ್ ಸ್ವಲ್ಪ ದೊಡ್ಡವನಾದ ನಂತರ ಅವರ ಡ್ಯಾಡಿ ಬಂದರೆ ಡ್ಯಾಡಿ ಒಟ್ಟಿಗೆ ಕೂತ್ಕೊಳ್ತಾ ಇದ್ದ, ಬಟ್ ಇವನು ಹಾಗೆ ಅಲ್ಲ, ಇವನಿಗೆ ನಾನೇ ಆಗಬೇಕು, ಎಲ್ಲಿ ಹೋದರೆ ಸಹ ನಾನೇ ಕರ್ಕೊಂಡು ಹೋಗಬೇಕು. ನಾನು ಒಳಗೆ ಇದ್ದೀನಿ ಅಂತ ಹೇಳಿ ನೋಡಲಿಕ್ಕೆ ಕಿಚನ್ವರೆಗೆ ಸಹ ಬರ್ತಾನೆ ಅವನು. ಹಸ್ಬೆಂಡ್ ಕೂಡ ಬಂದಿದ್ದಾರೆ, ಹಾಲು ಇರಲಿಲ್ಲ, ನಾನು ಹಾಲು ತರಲಿಕ್ಕೆ ಹೇಳಿದೆ, ಯಾಕೆಂದರೆ ನನಗೆ ಸಂಜೆ ಒಂದು ಕಪ್ ಕಾಫಿ ಕುಡಿಲಿಲ್ಲ ಆದರೆ ಸಮಾಧಾನವೇ ಇರುವುದಿಲ್ಲ, ಏನೋ ಒಂದು ರೀತಿಯಲ್ಲಿ ಅಡಿಕ್ಷನ್ ಆಗಿದೆ. ಹಾಗಾಗಿ ನಾನು ಹಾಲನ್ನು ತಗೊಂಡು ಬರಲಿಕ್ಕೆ ಹೇಳಿದ್ದೆ, ಸೊ ತಗೊಂಡು ಬಂದಿದ್ದಾರೆ. ಈಗ ಚಿಕ್ಕ ಮಗು ನೋಡಿ ಆ ರೀತಿಯಲ್ಲಿ 4 ಕಾಲಲ್ಲಿ ಬರುವಾಗ ಅವನ ಕೈ ಬೆರಳಿನ ಅಚ್ಚೆ ಎಲ್ಲ ಕಡೆ ಆಗ್ತಿದೆ, ಚಂಡಿ ಇರುವಲ್ಲಿಂದ ಒಣಗಿದಲ್ಲಿಗೆ, ಒಣಗಿದಲ್ಲಿಂದ ಚಂಡಿ ಇರುವಲ್ಲಿಗೆ ಹೋಗುವಂಥದ್ದು. ಹೇಗಿದ್ರು ಈಗ ಹಸ್ಬೆಂಡ್ ಇದ್ದಾರಲ್ವ, ನಾನು ತುಂಬ ದಿನದಿಂದ ಬೆಡ್ ಸ್ಪ್ರೆಡ್ ಕ್ಲೀನ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ, ಸೊ ಇವತ್ತೇ ಟೈಮ್ ಅಂತ ಹೇಳಿ ಇಲ್ಲೆಲ್ಲ ತೆಗೆದು ಹೊರಗೆ ಇಟ್ಕೊಳ್ತಾ ಇದ್ದೇನೆ. ಕೆಲವು ಮಕ್ಕಳು ನೈಟ್ ಟೈಮ್ ಮಲಗೋದಿಲ್ಲ, ಚಿಕ್ಕ ಮಕ್ಕಳು. ನಮ್ಮ ಸಿಯೋನ್ 8 ತಿಂಗಳವರೆಗೆ ರಾತ್ರಿ ಮಲಗ್ತಾ ಇರಲಿಲ್ಲ ಅವನು, ರಾತ್ರಿ ಎಲ್ಲ ಇಟ್ಕೊಂಡು ಕೂತ್ಕೊಳ್ಳುವಂಥದ್ದು, ಎಲ್ಲ ಕಡೆ ತಿರುಗಾಡುವಂಥದ್ದು, ಹಗಲಲ್ಲಿ ಮಲಗ್ತಾ ಇದ್ದ. ಆ ಟೈಮ್ನಲ್ಲಿ ನನಗೆ ಈ ಒಂದು ಟ್ರಿಕ್ ಗೊತ್ತಿರಲಿಲ್ಲ, ಬಟ್ ನಿಮ್ಮ ಮಗು ಕೂಡ ಹಾಗೆ ಮಾಡ್ತಾ ಇದೆ ಆದರೆ ನೀವೊಂದು ಕೆಲಸ ಮಾಡಿ, ಸಂಜೆ ಆಗುವಾಗ ಒಳ್ಳೆ ಬಿಸಿನೀರಲ್ಲಿ ಸ್ನಾನ ಮಾಡಿಸಿ 6 ಗಂಟೆ ನಂತರ ಮಲಗಲಿಕ್ಕೆ ಬಿಡಬೇಡಿ. ಮತ್ತು ನೈಟ್ ಮಲಗೋ ಟೈಮನ್ನು ಒಂದೇ ರೀತಿಯಲ್ಲಿ ಮೇಂಟೈನ್ ಮಾಡಿ, ಲೈಟ್ಸನ್ನು ಡಿಮ್ ಮಾಡಿ ಆಫ್ ಮಾಡಿ. ಅಂದರೆ ನೈಟ್ ಅಂದರೆ ಮಗುವಿಗೆ ಗೊತ್ತಾಗೋದಿಲ್ಲ ಅಲ್ಲ, ಅದಕ್ಕೆ ಯಾವಾಗಲೂ ಮಲಗೋದೇ ಹೇಳೋದೇ ಕೆಲಸ. ಬಟ್ ನೈಟ್ ಆದ ಕೂಡಲೇ ಕತ್ತಲನ್ನು ಮಾಡಿ ಮೇಯ್ನ್ ಲೈಟನ್ನು ಆನ್ ಇಡಬೇಡಿ, ಸ್ವಲ್ಪ ಡಿಮ್ ಲೈಟನ್ನು ಆನ್ ಇಡಿ. ಮತ್ತು ಮಲಗುವ ಟೈಮ್ ಯಾವಾಗಲೂ ಕೂಡ ರೆಗ್ಯುಲರ್ ಆಗಿರಬೇಕು, ಒಂದೇ ಜಾಗವನ್ನು ಕೂಡ ಮೇಂಟೈನ್ ಮಾಡಬೇಕು. ಈಗ ಮಗುವನ್ನು ತೊಟ್ಟಿಲಲ್ಲಿ ಹಾಕ್ತಾ ಇದ್ದೀರಾದರೆ
ತೊಟ್ಟಿಲಲ್ಲಿಯೇ ಮಲಗಿಸಬೇಕು. ಮತ್ತು ನಿಮ್ಮ ಜೊತೆ ಮಲಗಿಸ್ತಾ ಇದ್ದೀರಾದರೆ ತುಂಬ ಒಳ್ಳೆಯದು, ಕೋಸ್ಲಿಪ್ಪಿಂಗ್ ತುಂಬ ಒಳ್ಳೆಯದು ಮಗುವಿನ ಜೊತೆ ಮಲಗಿದರೆ, ಅದರಿಂದ ಕೂಡ ಮಗುವಿಗೆ ಕಂಫರ್ಟ್ ಸಿಗ್ತದೆ. ಸೊ ಈ ರೀತಿ ಎಲ್ಲ ಕೆಲವೊಂದು ಟ್ರಿಕ್ಸನ್ನು ಟ್ರೈ ಮಾಡಿ ನೋಡಿ, ವರ್ಕ್ ಆಗ್ತದೆ. ನನಗೆ ಸೆಕೆಂಡ್ ಬೇಬಿಯಲ್ಲಿ ವರ್ಕ್ ಆಗಿದೆ. ಸೊ ಹೇಳ್ತಾ ಇರುವಂಥದ್ದು, ಒಳ್ಳೆ ಬಿಸಿಲಿರೋದ್ರಿಂದ ಬಟ್ಟೆ ಕೂಡ ತುಂಬ ಇತ್ತು, ಸೋಫಾ ಕವರ್ಸ್ ಅದು ಇದು ಅಂತ ಹೇಳಿ. ಸೊ ಅದನ್ನೆಲ್ಲ ಈಗ ನೆನೆಸಿಟ್ಟು ವಾಶ್ ಮಾಡಲಿಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ. ಅಷ್ಟಾಗುವಾಗ ಮೋಡ ಆಯಿತು. ಹಸ್ಬೆಂಡ್ ಕೂಡ ಹೇಳಿದರು ಸಂಜೆ 5 ಗಂಟೆಗೆ ಒಂದು ಕೇಕ್ ಕೊಡಲಿಕ್ಕಿತ್ತು, ಇಲ್ಲಿ ಸ್ವಲ್ಪ ದೂರದಲ್ಲಿ ಇರೋರೊಬ್ಬರು ಆರ್ಡರ್ ಮಾಡಿದಂಥದ್ದು, ಮತ್ತೆ ಬಂದು ಕೊಡ್ತೇನೆ ಹೇಳಿದರು. ಬಟ್ ಹಸ್ಬೆಂಡ್ ಒಂದು ಕೆಲಸಕ್ಕೆ ಹೋದ ನಂತರ ಅಲ್ಲಿಂದ ಕರೆಕ್ಟ್ ಟೈಮಲ್ಲಿ ಬರಲಿಕ್ಕೆ ಆಗ್ತದೆ ಇಲ್ಲ ಅಂತ ಹೇಳಿ ಗೊತ್ತಾಗೋದಿಲ್ಲ ಅಲ್ಲ, ಹಾಗೆ ನಾನು ಹೇಳಿದೆ ಡೆಲಿವರ್ ಮಾಡಿಯೇ ಹೋಗಿ ಅಂತ ಹೇಳಿ. ಸೊ ಫೈನಲ್ ಡೆಕೋರೇಷನ್ ಮತ್ತು ನೇಮ್ ಬರೆಯುವಂಥದ್ದು ಅದನ್ನೆಲ್ಲ ಮಾಡಿ ಇವಾಗ ಕೇಕನ್ನು ರೆಡಿ ಮಾಡ್ಕೊಂಡಿದ್ದೇನೆ. ಇದೊಂದು ಚಾಕ್ಲೇಟ್ ಡಿಲೈಟ್ ಕೇಕ್. ಫಸ್ಟಿಗೆ ನಾನು ಕೇಕ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡುವಾಗ ನನಗೆ ಒಂದು ಆಸೆ ಇತ್ತು ಈ ರೀತಿ ನನ್ನ ನೇಮ್ ಇದೊಂದು ಸ್ಟಿಕ್ಕರನ್ನು ಹಾಕಿ ಬಾಕ್ಸಸ್ಸನ್ನು ಕೊಡುವಂಥದ್ದು ಅಂತ ಹೇಳಿ. ಅಷ್ಟು ಗ್ರೋ ಆಗ್ತದೆ ಅಂತ ಹೇಳಿ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಬಟ್ ಗ್ರೋ ಆದ ನಂತರ ಅಂತೂ ಈಗ ದೇವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೆ ಕೂಡ ಸಾಕಾಗೋದಿಲ್ಲ. ಮತ್ತು ಎಲ್ಲರಿಗೆ ಕೂಡ, ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾರೆ. ಆರ್ಡ್ರ್ ಮಾಡುವವರು ಪ್ರತಿ ಸಲ ನಮ್ಮ ಹತ್ರನೇ ಆರ್ಡ್ರ್ ಮಾಡ್ತಾರೆ, ಬೇರೆಯವ್ರಿಗೆ ಕೂಡ ಸಜೆಸ್ಟ್ ಮಾಡ್ತಾರೆ. ಅದರಿಂದಾಗಿ ನಮಗೆ ತುಂಬ ಆರ್ಡರ್ಸ್ ಕೂಡ ಬರ್ತದೆ, ಎಲ್ಲರೂ ಕೂಡ ಒಳ್ಳೆಯದೆ ಅಂತಲೇ ಹೇಳ್ತಾರೆ. ಸೊ ತುಂಬ ಖುಷಿ. ಈ ರೀತಿ ನಮ್ಮದೇ ಒಂದು ಬಿಸ್ನೆಸ್ಸನ್ನು ಜಸ್ಟ್ ಮೈಂಡಲ್ಲಿ ಥಿಂಕ್ ಮಾಡಿ ಅದರ ನಂತರ ಸ್ಟಾರ್ಟ್ ಮಾಡಿದ್ದು, ಇದು ಹೇಗೆ ಬೆಳೀತು. ಈಗ 3 ವರ್ಷ, ಈಗ ಅಕ್ಟೋಬರ್ ಬಂದರೆ 4 ವರ್ಷ ಆಗ್ತದೆ ಸ್ಟಾರ್ಟ್ ಮಾಡಿ. ಸಿವನ್ಗೆ 6 ತಿಂಗಳ ಮಗು ಇರುವಾಗ ಸ್ಟಾರ್ಟ್ ಮಾಡಿದಂಥದ್ದು. ಸೊ 4 ವರ್ಷದಿಂದ ನಾನು ಇದನ್ನು ಮಾಡ್ತಾ ಬರ್ತಾ ಇದ್ದೇನೆ, ಡೈಲಿಯ ಒಂದು ಕೆಲಸ ಆಗಿಬಿಟ್ಟಿದೆ. ಇವಾಗ ಇಲ್ಲಿ ಹೊಸ ಕ್ಲಾಕಲ್ಲಿ ಟೈಮ್ ಕೂಡ ಓಡ್ತಾ ಇದೆ. 2 ಮಕ್ಕಳು ಕೂಡ ನಂದು ಮಲಗಿದ್ದಾರೆ, ಹಾಗಾಗಿ ಮುಂದಿನ ಕೆಲಸನ ಮಾಡಿಕೊಳ್ಳು ಅಂತ ಹೇಳಿ ಬೆಡ್ಶೀಟ್ಸ್ ಮತ್ತು ಮ್ಯಾಟ್ಗಳನ್ನೆಲ್ಲ ತೊಳಿಲಿಕ್ಕೆ ಹಾಕಿದೆ. ಸೊ ಅದನ್ನು ಕೂಡ ಇವಾಗ ವಾಶ್ ಮಾಡಿ ಹಾಕಿಬಿಡ್ತೇನೆ. ಒಂದು ಮಳೆ ಬಂದು ಹೋದ ನಂತರ ಈಗ ಹೇಗಿದ್ರು ಬಿಸಿಲು ಬಂದೇ ಬರ್ತದೆ, 10-15 ನಿಮಿಷದ ಮಾತ್ರ ಮಳೆ. ಸೊ ಬಿಸಿಲು ಬರುವವರೆಗೆ ಕಾಯ್ತಾ ಕೂತ್ಕೊಳ್ಳೋದಿಲ್ಲ, ಈಗಲೇ ಹಾಕಿಬಿಡ್ತೇನೆ, ಯಾಕಂದರೆ ಮಗು ಎದ್ದೊಳ್ತಾನೆ ಅಲ್ಲ. ಸೊ ಈ ಬೆಡ್ಶೀಟ್ ಹಾಕುವಾಗಲೇ ಮಗು ಕೂಡ ಎದ್ದಿದ್ದಾನೆ. ಫ್ರೀ ಇರುವವರು ಮಧ್ಯಾಹ್ನ ನಂತರ ಮಲಗ್ತಾರೆ ಅಥವಾ ಸ್ವಲ್ಪ ಹೊತ್ತು ಮೊಬೈಲೆಲ್ಲ ನೋಡ್ತಾ ಕೂತ್ಕೊಳ್ತಾರೆ. ನಮ್ಮಂಥವರು ಅಂದರೆ ಹೀಗೆ ಚಿಕ್ಕ ಮಕ್ಕಳಿರುವವರು, ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರುವವರು, ಮತ್ತು ಬಿಸ್ನೆಸ್ ಎಲ್ಲ ಇರೋರಿಗೆ ಮಲಗಲಿಕ್ಕಿಲ್ಲ. ಈ ರೀತಿ ಯಾವಾಗ ಟೈಮ್ ಸಿಗ್ತದೆ ಅವಾಗ ಒಂದು ಕೆಲಸ ಮಾಡುವಂಥದ್ದು. ಸೊ ಮಗು ಎದ್ದಿದ್ದಾನೆ, ಎದ್ದು ಅವನಿಗೆ ಸ್ವಲ್ಪ ಎಲ್ಲ ಸಮಾಧಾನ ಮಾಡಿಸಿ ಟಿವಿ ಹಾಕಿ ಕೂತ್ಕೊಳಿಸಿ ಬಂದಿದ್ದೇನೆ. ನಾನೊಂದು ಕಪ್ ಕಾಫಿ ಕುಡಿತೇನೆ ಅಂತ ಹೇಳಿ, ಒಂದು ಕಪ್ ಕಾಫಿ ಕುಡಿದ್ರೆ ಸ್ವಲ್ಪ ಎನರ್ಜಿ ಜಾಸ್ತಿನೇ ಆಗ್ತದೆ ನನಗೆ. ಸೊ ಕಾಫಿ ಮಾಡ್ತಾ ಇದ್ದೇನೆ. ಕಾಫಿ ಕುಡಿದ ನಂತರ ಕೇಕ್ ರೂಮನ್ನು ಸ್ವಲ್ಪ ಕ್ಲೀನ್ ಮಾಡುವ ಅಂತ ಹೇಳಿ ಬಂದೆ. ಎಲ್ಲ ಸ್ಪ್ರೆಡ್ ಆಗಿತ್ತು ನೆನ್ನೆ ಈ ರೆಸಿನ್ ಆರ್ಟ್ ಮಾಡಲಿಕ್ಕೆ ಅಂತ ಹೇಳಿ. ನೆನ್ನೆ ಯಾವುದೇ ಕೇಕ್ ಬೇಕೆಲ್ಲ ಏನೂ ಕೂಡ ಮಾಡಲಿಕ್ಕೆ ಇರಲಿಲ್ಲ ಅಲ್ಲ, ಈ ರೆಸಿನ್ ಆರ್ಟಿಗೆ ಅಂತ ಹೇಳಿ ತೆಗೆದಂತಹ ಐಟಮ್ಸನ್ನೆಲ್ಲ, ಮತ್ತು ಫುಡ್ ಐಟಮ್ ಮಾಡುವಲ್ಲಿ ಇದನ್ನು ಹಾಗೆ ಇಡಲಿಕ್ಕೆ ಆಗೋದಿಲ್ಲ ಅಲ್ಲ, ಕೆಮಿಕಲ್ಸ್ ಅಲ್ವಾ. ಸೊ ಅದನ್ನು ಅಪೋಸಿಟ್ ಸೈಡಲ್ಲಿ ನಾನು ಮಾಡಿದಂಥದ್ದು. ಸೊ ಏನೆಲ್ಲ ಮೆಟೀರಿಯಲ್ಸನ್ನು ತೆಗೆದಿದ್ದೆ ಅದನ್ನೆಲ್ಲ ಹಾಗೆ ಸೈಡಲ್ಲಿ ಇಟ್ಕೊಳ್ತಾ ಇದ್ದೇನೆ. ಮತ್ತು ಸ್ವಲ್ಪ ಗಾಡ್ರೇಜ್ ಕೂಡ ಕ್ಲೀನ್ ಮಾಡಿ ಮೊನ್ನೆ ತೆಗೆದಂತಹ ಸಾರಿ ಎಲ್ಲ ಬಿಸಿಲಿಗೆಲ್ಲ ಹಾಕಿ ರೆಡಿ ಮಾಡಿದ್ದೆ. ಸೊ ಅದನ್ನೆಲ್ಲ ರಿಟರ್ನ್ ಅದರ ಜಾಗದಲ್ಲಿ ಇಟ್ಕೊಳ್ತಾ ಇದ್ದೇನೆ. ಈ ರೂಮ್ ಈ ರೀತಿಯಲ್ಲಿ ಸ್ವಲ್ಪ ಕೂಡ ಇರಲಿಲ್ಲ, ಚಿಕ್ಕ ಒಂದು ಟಿಪಾಯನ್ನು ಹಾಕಿ ನಾನಿಲ್ಲಿ ಸ್ಟಾರ್ಟ್ ಮಾಡಿದಂಥದ್ದು. ಈಗ ಇಷ್ಟೊಂದು ಅಂದರೆ ಫ್ರಿಜ್ ಆಗಿರ್ಬೋದು, ಅವನ್ ಆಗಿರ್ಬೋದು, ಎಲ್ಲದು ತುಂಬ ಕಷ್ಟಪಟ್ಟು ನಾವು ಪಡ್ಕೊಂಡಿರುವಂಥದ್ದು, ಯಾವುದು ಈಸಿಯಾಗಿ ನಮಗೆ ಸಿಕ್ಕಿದಂಥದ್ದಲ್ಲ. ಪ್ರತಿಯೊಂದು ಕೂಡ ನಮ್ಮ ಹಾರ್ಡ್ವರ್ಕಿನ ಒಂದು ಫಲ, ಹಾಗಾಗಿ ಹೇಳುವಂಥದ್ದು ಹಾರ್ಡ್ವರ್ಕ್ ನೆವರ್ ಫೇಲ್ಸ್ ಅಂತ ಹೇಳಿ. ಹಾರ್ಡ್ವರ್ಕ್ ಯಾರು ಮಾಡ್ತಾರೆ ಅವರಿಗೆ ಇನ್ಸ್ಟೆಂಟಾಗಿ ಪ್ರತಿಫಲ ಸಿಗದೇ ಇರ್ಬೋದು, ಬಟ್ ಲೇಟರ್ ಆನ್ ನಿಮಗೆ ಸಿಕ್ಕೇ ಸಿಗ್ತದೆ. ಕಾರ್ನನ್ನು ನಾನು ಬಾಯ್ಲ್ ಮಾಡಿ ಇಟ್ಟಿದ್ದೆ. ಸಿಯಾನ್ ಕೂಡ ಮಲಗಿದ್ದ ಅಲ್ವಾ, ಈಗ ಅವನು ಎದ್ದಿದ್ದಾನೆ. ಅವನಿಗೆ ಈ ಕಾರ್ನನ್ನು ಸ್ವಲ್ಪ ಚಾಟ್ ಮಸಾಲ ಮತ್ತು ಸಾಲ್ಟನ್ನು ಹಾಕಿ ಈಗ ಕೊಟ್ಟಿದ್ದೇನೆ. ಮತ್ತು ಮಧ್ಯದಲ್ಲಿ ನಾನೇನು ಕೂಡ ಶೂಟ್ ಮಾಡಲಿಲ್ಲ, ನನಗೆ ಅಂದರೆ ಟೈಮ್ ಅಡ್ಜಸ್ಟ್ ಮಾಡಿ ಅಲ್ಲಿ ಎಲ್ಲ ಸೆಟಪ್ ಮಾಡಿ ಎಲ್ಲ ಆಗುವಾಗಲೇ ಲೇಟ್ ಆಯಿತು. ಮತ್ತು ಮೊಬೈಲ್ ಕೂಡ ಒಂದೇ ಮೊಬೈಲ್ ಶೂಟ್ ಮಾಡುವಂಥದ್ದಲ್ಲ, ಮೊಬೈಲಲ್ಲಿ ಚಾರ್ಜ್ ಕೂಡ ಇರಲಿಲ್ಲ, ಹಾಗಾಗಿ ಮೊಬೈಲೆಲ್ಲ ಚಾರ್ಜಿಗೆಲ್ಲ ಹಾಕಿ ಇಟ್ಟಿದ್ದೆ. ಈಗ ನಾನು ಕಡುಬಿಗೆ ಅಂತ ಹೇಳಿ ನೆನ್ನೆ ನೀರಿಗೆ ಹಾಕಿದಂತಹ ಅಕ್ಕಿಯನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೇನೆ.
ಸಂಡೆ ನಾವು ಪೂಜೆ ಆಗಿ ಬರುವಾಗ ನಮ್ಮ ಹೊಸ ಮನೆ ಆಗ್ತಾ ಉಂಟಲ್ಲ, ಯಾರಾದರೂ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿಲ್ಲ ಆದರೆ ಇದು ನೋಡಿ ನಮ್ಮ ಹೊಸ ಮನೆ ಆಗ್ತಾ ಉಂಟು. ಎಲ್ಲರೂ ಕೂಡ ಪ್ರೇಯರ್ ಮಾಡಿ ಆದಷ್ಟು ಬೇಗ ಮನೆ ರೆಡಿ ಆಗಲಿ ಅಂತ ಹೇಳಿ. ಸೊ ಮನೆ ಕೂಡ ರೆಡಿ ಆಗ್ತಾ ಇದೆ, ಅಲ್ಲಿ ಕೂಡ ಹೋಗಿ ವಿಸಿಟ್ ಮಾಡಿ ಬಂದಿದ್ವಿ. ಯಾಕೆಂದರೆ ನಮಗೆ ಆನ್ ದ ವೇಯಲ್ಲೇ ಸಿಗ್ತದೆ, ಇಲ್ಲಿಂದ ಸ್ವಲ್ಪ ದೂರ ಇರುವಂಥದ್ದು ಹೊಸ ಮನೆ. ಸೊ ಕೆಲಸ ಎಲ್ಲ ಆಗ್ತಾ ಉಂಟು, ಸಾರಣಿಗೆ ಎಲ್ಲ ಆಗ್ತಾ ಉಂಟು, ಹಾಗೆಯೇ ವಾರ ವಾರ ಹೋಗಿ ನೋಡಿ ಬರುವಂಥದ್ದು. ಈಗ ಅಂದರೆ ಗೋಡೆಗಳೆಲ್ಲ ಆದ ನಂತರ ಈಗ ಸ್ವಲ್ಪ ದೊಡ್ಡದು ಕಾಣ್ತಾ ಉಂಟು. ಮೊದಲು ಚಿಕ್ಕದು ಕಾಣ್ತಾ ಇತ್ತು, ಫೌಂಡೇಶನ್ ಎಲ್ಲ ಹಾಕಿದಾಗ ನಾನು ಹಸ್ಬೆಂಡ್ ಹತ್ರ ಹೇಳ್ತಾ ಇದ್ದೆ ಇದೆಂತೆಷ್ಟು ಚಿಕ್ಕ ಚಿಕ್ಕ ರೂಮ್ಸ್ ಅಂತ ಹೇಳಿ. ಬಟ್ ಗೋಡೆಯಲ್ಲಾದಾಗ ಇನ್ನೂ ಕೂಡ ದೊಡ್ಡ ದೊಡ್ಡದಾಗಿ ಕಾಣ್ತಾ ಉಂಟು. ಇದು ಫ್ರಂಟ್ ಎಂಟ್ರೆನ್ಸ್, ಒಳಗೆ ಕೂಡ ಹೋಗಿ ನಾನು ತೋರಿಸ್ತೇನೆ. ಸೊ ಇದು ಸಿಟ್ಔಟ್ ಏರಿಯಾ, ಇಲ್ಲಿ ಒಳಗೆ ಇದು ಫಸ್ಟ್ ರೂಮ್ ಹಾಲ್. ಎರಡು ವಿಂಡೋಸ್ ಕೂಡ ಇದೆ, ಮತ್ತು ಮೇಲೆ ಈಗ ಸೀಲಿಂಗ್ ವರ್ಕಿಗೆ ಅಂತ ಹೇಳಿ ಫ್ರೇಮ್ಸನ್ನು ಹಾಕಿ ಹೋಗಿದ್ದಾರೆ. ಇದೆಲ್ಲ ಹೇಗೆ ಮಾಡ್ತಾರೆ, ಏನಾಗ್ತದೆ, ಇ ಪಿ ಒ ಪಿ ಅದೆಲ್ಲ ನನಗೆ ಗೊತ್ತಿಲ್ಲ. ಸೊ ನಾನು ಹಿಂದೆ ಕೂಡ ಹೇಳೋದಿಲ್ಲ, ಜಸ್ಟ್ ತೋರಿಸ್ತೇನೆ. ಮನೆ ಕಟ್ಟಿರೋರಿಗೆ ಗೊತ್ತಾಗ್ತದೆ ಮನೆ ಕಟ್ಟದಂತ ಹೇಳುವಂಥದ್ದು. ಅದಕ್ಕೆ ಹೇಳುವಂಥದ್ದು, ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ಹೇಳಿ. ಎಷ್ಟು ಕೆಲಸ ಇರ್ತದೆ ಅಂತ ಹೇಳಿ ಮನೆ ಕಟ್ಟುವವರಿಗೆ ಮಾತ್ರ ಗೊತ್ತು, ತುಂಬ ಕೆಲಸ ಪ್ರತಿಯೊಂದರಲ್ಲೂ ಕೂಡ. ಮತ್ತು ಒಂದೊಂದು ಕೆಲಸಕ್ಕೆ ಒಬ್ಬೊಬ್ಬರದ್ದು ಎಕ್ಸ್ಪರ್ಟೀಸ್ ಬೇಕಾಗ್ತದೆ, ಎಲ್ಲದೂ ಕೂಡ ಒಬ್ಬರಿಗೆ ಕೊಡಲಿಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ಕೂಡ ನೋಡಿ ಇಂಟೀರಿಯರಿಗೆ ಹಾಕಿದ್ದಾರೆ. ಸೊ ಇದು ನಮ್ಮ ಡೈನಿಂಗ್ ಹಾಲ್, ಈಚೆ ರೈಟ್ ಸೈಡಲ್ಲಿ ಒಂದು ಬಾತ್ರೂಮ್ ಇದೆ. ಸೊ ಇದು ಒಂದು ಬೆಡ್ರೂಮ್. ಸೊ ಮೋಸ್ಟ್ ಪ್ರಾಬಬ್ಲಿ ಇದು ನಮ್ಮ ಬೆಡ್ರೂಮ್ ಆಗಲಿಕ್ಕಿದೆ, ಯಾಕೆಂದರೆ ಇದಕ್ಕೆ ಅಟ್ಯಾಚ್ಡ್ ಬಾತ್ರೂಮ್ ಇಲ್ಲ. ಸೊ ನೆಕ್ಸ್ಟ್ ಎರಡು ರೂಮಲ್ಲಿ ಕೂಡ ಅಟ್ಯಾಚ್ಡ್ ಬಾತ್ರೂಮ್ ಇದೆ, ಅಂದರೆ ಏಜ್ ಆದವರಿಗೆ. ಸೊ ಅತ್ತೆಗೆ ಮಾವನಿಗೆ ಇಲ್ಲಿ ಇರುವಂಥದ್ದು ರೂಮ್. ತುಂಬ ಫಾಸ್ಟಾಗಿ ವೀಡಿಯೋ ಮಾಡ್ಕೊಳ್ತಾ ಇದ್ದೇನೆ, ಯಾಕೆಂದರೆ ಲೇಟಾಯಿತು, ಇನ್ನೂ ಹೋಗಿ ಅಡುಗೆ ಆಗಬೇಕು ಸಂಡೇದು ಮಧ್ಯಾಹ್ನದ್ದು. ಸೊ ಇಲ್ಲಿ ಕಟ್ಟೆಯನ್ನು ಕಟ್ತಾ ಇದ್ದಾರೆ ಅಲ್ವಾ. ಸೊ ಇದು ಕಿಚನ್, ಇದು ಇವರು ನಿಂತಿರುವಂಥ ಜಾಗ, ಇದು ಕಿಚನ್. ಅಲ್ಲಿಯ ಒಂದು ಸೈಡ್ನ ಒಂದು ಏನು ಹೇಳ್ತಾರೆ ಅದಕ್ಕೆ, ಅದು ನನಗೆ ಗೊತ್ತಿಲ್ಲ, ಅದನ್ನು ಕಟ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಇದು ಇನ್ನೊಂದು ಮೇನ್ ಕಿಚನ್, ಇಲ್ಲಿ ಕೂಡ ಕುಕ್ಕಿಂಗ್ ಮಾಡಲಿಕ್ಕಿದೆ. ಮತ್ತು ಹೊರಗೆ ಕಿಚನ್, ಆ್ಯಕ್ಚುಲಿ ಮೂರು ಕಿಚನ್ ಆಗ್ತದೆ. ಸೊ ಒಂದು ಮಾಡ್ಯುಲರ್ ಕಿಚನ್ ಟೈಪಲ್ಲಿ, ಇನ್ನೊಂದು ವರ್ಕಿಂಗ್ ಏರಿಯಾ, ಇನ್ನೊಂದು ಹೊರಗೆ ಒಲೆ ಎಲ್ಲ ಇರುವಂಥದ್ದು. ಸೊ ಇಲ್ಲಿ ಬಂದು ರೈಟಿಗೆ ಬರುವಾಗ ಇರುವಂಥದ್ದು ಕೇಕ್ ರೂಮ್. ಸೊ ಇಲ್ಲಿ ಎರಡು ವಿಂಡೋಸ್ ಇದೆ, ಮೇಲೆ ಸೀಲಿಂಗ್ ವರ್ಕ್ ಆಗಲಿಕ್ಕಿದೆ. ಸೊ ಸೀಲಿಂಗ್ ವರ್ಕ್ ಆಗ್ತದೆ, ಮತ್ತು ಈಚೆ ಎಲ್ಲ ಇಲ್ಲಿ ಎಲ್ ಶೇಪಲ್ಲಿ ಏನು ಹೇಳ್ತಾರೆ ಸ್ಲ್ಯಾಪ್ ಬರ್ತದೆ ಅಲ್ವಾ, ಸೊ ಅದು ಕೂಡ ಬರ್ತದೆ. ಸೊ ಹೀಗೆ ಇದೆ ನಮ್ಮ ಮನೆ, ಕೆಲಸ ಆಗ್ತಾನೆ ಉಂಟು. ಇನ್ನೆಷ್ಟು ಕೆಲಸ ಬಾಕಿ ಉಂಟಂತ ಇಲ್ಲ, 50% ಕೂಡ ಆಗಲಿಲ್ಲ ಇನ್ನೂ ಕೂಡ, ತುಂಬ ಕೆಲಸ ಬಾಕಿ ಇದೆ, ಬೇಗ ಆಗಲಿ ಅಂತ ಹೇಳಿ ಎಲ್ಲರೂ ಕೂಡ ಪ್ರೇಯರ್ ಮಾಡಿ. ಇಷ್ಟೇ ಇವತ್ತಿನ ಒಂದು ಸಿಂಪಲ್ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗ್ತದೆ ಅಂತ ಹೇಳಿ ಭಾವಿಸ್ತೇನೆ. ಇಷ್ಟ ಆದರೆ ಲೈಕ್ ಮಾಡೋದನ್ನು, ಕಮೆಂಟ್ ಮಾಡೋದನ್ನು, ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೂ ನಮ್ಮ ಮಕ್ಕಳಿಗೆ ಬೇಗ ಹುಷಾರಾಗಲಿ ಅಂತ ಹೇಳಿ ಪ್ರೇಯರ್ ಮಾಡೋದನ್ನು ಕೂಡ ಮರಿಬೇಡಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.